Mukham karoti vachalam pangum langayate girim yatkrupa tamaham vande paramananda madhavam mugopi prasadena mukunda shayanayate raja rajayate rikto raghavendram tamasri buddharbalam yashodhairyam nirbhayattam arogata ajadhyam akpadat pancha హనుమస్మరణాద్ భవేత్ భవతి యదనభావాద్ ఎడమూకోపి వాగ్మి జడమతరపి జంతుర్జాయతే ప్రజ్ఞమూళి సకల వచన చేతో దేవతా భారతేశ మమ వచసి దత్తాం సన్నిధిం మానసే చ యోంత ప్రవిశ్య మమవాచిమం ప్రసద్ధాం సంజీవయంతి శక్తిధరస్వదాంనా అన్యాంశస్థ చరణ శ్రవణత్వగాదీన్ ప్రణన్నమో భగవతే పురుషాయ తుభ్యం జన్మాద్యసేతున్మయా ఇతరతశ్చార్థేషు విఘ్నస్వరాట్ తేనే బ్రహ్మకృత యాది కవయే ముఖ్యంతీం సూరయ తేజోవారిముదమ్యతా వినిమయో యత్ర త్రిసర్గో మృష నామ్నా స్వేన సదా నిరస్తకోకం సత్యం పరం ధీమహి సృష్టిస్థిత్యప్యేక నీతిదృషతము మందమోక్షాశయస్మాత్ అస్య శ్రీ బ్రహ్మరుద్ర ప్రభృతి స్వర్ణరద్వేష చతురాత్మకస్య విష్ణువర్వస్త సమస్తాః సకల గుణనిధిః సర్వదోష విభేత పూర్ణానందో అవ్యయోయో గురుర్మే పరమశ్చింతయితం మహాంతం అంజనాసును సాన్నిధ్యాత్ విజయేన విరాజితం అజిత ప్రీతిజనకం భజేహం విజయధ్వజం సప్తాహ క్రమద ನಾಲ್ಕನೇ ದಿನದಲ್ಲಿ ನಿನ್ನೆ ಶ್ರೀಕೃಷ್ಣ ಅವತಾರ ಶ್ರವಣ ಮಾಡಿದಿರಿ. ಕೆಲವು ನಾಸ್ತಿಕರು ಇವತ್ತು ಎಲ್ಲ ಅಪಲಾಪ ಮಾಡ್ತಾರೆ, ಕೃಷ್ಣ ಇರಲೇ ಇರಲಿಲ್ಲ ಅಂತ ಹೇಳೋ ಒಂದು ವಾದ ಇದೆ. ಅವನು ಮಹಾವ್ಯಭಿಚಾರಿ, ಹೀಗೆ ಆಡಬಾರ್ದಲ್ಲ ಮಾತಲ್ಲಿ ಆಡ್ತಾನೆ. ರಾಮ ಮಾಂಸ ತಿಂತಿದ್ದ, ಮದ್ಯಪಾನ ಮಾಡ್ತಿದ್ದ ಎಲ್ಲ ಬಾಯಿ ಬಂದಾಗ ಹೇಳ್ತಾರೆ. ಗ್ರಂಥ ನೋಡೇ ಇಲ್ಲ ಅವ್ರನ್ನ ದಿಶೆ ಇರ್ತಾನೆ. ಕಥೆ ಅಮುಖ್ಯ, ತತ್ವ ಮುಖ್ಯ ಅಂತ ತಿಳ್ಕೋಬೇಕು. ಕೃಷ್ಣ ಮನುಷ್ಯನ ಕಂಡು ನೋಡಿ ಸ್ವಲ್ಪ, ಕೃಷ್ಣ ಅವತಾರವೇ ಆಗಿಲ್ಲ. ಅದಕ್ಕೆ ಮುಂಚೆ ಗೌರ್ಭೋದ್ವಾಶ್ರಮುಖಿ ಚಿನ್ನ, ಯಾರು ಕೃತಾದಿಕಗಳಲ್ಲಿ ದೈತ್ಯರಾಗಿದ್ದರು ಮತ್ತೆ ಹುಟ್ಟಿದ್ದಾರೆ, ಕಾಲನೇನೇ ಕಂಸ ವಿಪ್ರಚತಿ ಜರಾಸಂಧ, ಏನು ಮಾಡ್ತಾರಪ್ಪ, ದೇವರೇ ಇಲ್ಲ ಅಂತಾರೆ, ಗುಣವೇ ಇಲ್ಲ ಅಂತಾರೆ, ಬಾಯಿ ಬಂದ ಮಾತಾಡ್ತಾರೆ. ವಾದರಾಯ ಸ್ವಾಮಿಗಳು ನಾನು ಉಪನಿಷತ್ತಲ್ಲಿ ಚೆನ್ನಾಗಿ ಹೇಳ್ತಾರೆ, ಜಗತ್ತಿಗೆ ಪತಿ ಸಾಕ್ಷಾತ್ ಪರಮಾತ್ಮ, ಭೂಮಿ ಗಮನೇ ಪತಿ ಅಲ್ವಾ. ಮನೇನು ಸ್ವಲ್ಪ ಗಂಡ ಹೆಂಗೆ ಸ್ವಲ್ಪ ಪ್ರೇಮಕಲ ಮಾಡ್ತಿರ್ಬೇಕು, ಅವರೇ ಜಗಳಾಡ್ತದೆ ಇಲ್ಲ ಅಂತಿಲ್ಲ. ತನ್ನ ಗಂಡನ ಯಾರ ಬೈದು ಸ್ಮರಿತಾಳೆ ಹೆಂಡತಿ, ಹಾಗೆ ಭೂಪತಿ ಪರಮಾತ್ಮ ಅವನ ಬೈದ ಬೈತಿದ್ದಾರೆ, ಭಾಳ ದುಃಖ ಆಯ್ತಂತೆ. ಗೌರವೋಪಸ್ವೀಕಾರ ಮಾಡಿ ಎಲ್ಲ ದೇವತೆಗಳು ದೇವತೆ ಕರ್ಕ ಬರಂದ ಕರ್ಕೊಂಡು ಹೋಗ್ತಾರೆ ಸುಮಂತ್ರ ತೀರಂಗೆ. ಆಗ ಗೌರ್ಭೂತು ಅಶ್ವಮಿಕೆ ಕಿನ್ನ ಅಂತಿದೆ, ಗೌರವೋಪಸ್ವೀಕಾರ ಮಾಡಿದಂಥ ಭೂದೇವರು. ಯಾಕೆ ಅನೇಕ ಕಡೆ ಹೇಳ್ತಾನೆ, ಒಂದರೆಲ್ಲೂ ಗೊತ್ತಿದೆ. ನಾವು ಏನು ಮಾಡಿ ಇಬ್ಬರು ಒಳ್ಳೇದಾದಕ್ಕೆ ನೋಡಿ, ಗೋಬ್ರಾಹ್ಮಣ ಹಿತಾಯ ಜ ಎಲ್ಲ ಸಂಧಾನಕ್ಕೆ ನಡೀತೀವಿ. ಅದನ್ನು ಒಂದು ಗೋವಿನಲ್ಲಿ 33 ಕೋಟಿ ದೇವತೆ ಸನ್ನಿಧಾನ ಪದ್ಮಪುರಾಣದಲ್ಲಿ, ಕೊಂಬನಲ್ಲಿ ಯಾರು, ಬಾಲದಲ್ಲಿ ಯಾರು, ಗೊರಸನಲ್ಲಿ ಯಾರು, ಡುಬ್ಬದಲ್ಲಿ ಯಾರು ಎಲ್ಲ ವರ್ಣನೆ ಮಾಡ್ತಾರೆ. ಹಾಗೆ ಬ್ರಾಹ್ಮಣ ಅಂದರೆ ಎಲ್ಲ ದೇವತಾ ಸನ್ನಿಧಾನ ತಿಳ್ಕೋಬೇಕು, ಅವನ ಅಧ್ಯಯನ ಮಾಡಿರ್ಬೇಕು. ಇದು ಶ್ರಾದ್ದ ಮಾಡೋರಿಗೆಲ್ಲ ಗೊತ್ತಿರೋದು, ಗಮನಿಸಿದೆ. ಯತ್ ಬ್ರಾಹ್ಮಣೇ ವಸಂತಿ ತಸ್ವಾ ಬ್ರಾಹ್ಮಣೇಭ್ಯೋ ನಮಸ್ಕಾರ ದಿವೇ ದಿವೇ, ಶ್ರಾದ್ದ ಪ್ರಾರಂಭ ಮಂತ್ರ ಇದೆ. ಯಾರು ಹೇಳ್ಬೇಕು ಇದನ್ನ, ಪುರೋಹಿತರು ಹೇಳೋದಲ್ಲ, ಎಷ್ಟು ಶ್ರಾದ್ದಲ್ಲಿ ಮಂತ್ರ ಇದೆ, ಮುಖ ಆಳ್ಬೇಕು ಕರ್ತೃ ಹೇಳಬೇಕು ಅಂತ ಹೇಳಿ ಯಾರು ಹೇಳಿ ತುಗುಸ್ತಾ ಕೂತಿರ್ತಾನಿಸ್ತೀನಿ. ಬ್ರಾಹ್ಮಣರಿಗಿಂತ ನೋವು ಮಾಡಬಾರ್ದು, ನಿತ್ಯ ನಮಸ್ಕಾರ ಮಾಡಿ ಶ್ರಾದ್ದ ಮಂತ್ರ ಹೇಳ್ತಾನೆ.
ಅಂದಮೇಲೆ ದೇವ್ ಕೃಷ್ಣ ಅವತಾರ ಮಾಡಿಲ್ಲ, ಬ್ರಹ್ಮಂತ ಸ್ತೋತ್ರ ಮಾಡಿದ್ರು ಅಂದ್ರೆ ಕೃಷ್ಣ ಮನುಷ್ಯನ ಆಯ್ದು ಕೃಷ್ಣ ಅವತಾರ ಮಾಡ್ಬೇಕು ಒಂದು 5 ನಿಮಿಷ ಮುಂಚೆ. ನೀನು ಹೇಳ್ತಲ್ಲ ಬ್ರಹ್ಮದೇವೋ ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸ್ತೋತ್ರ ಮಾಡಿದಾನೆ ಕೃಷ್ಣ ಮನುಷ್ಯನ. ಇನ್ನು 3ನೇ ಪ್ರಮಾಣ, ದೇವರು ಸ್ವಾಮಿ ವ್ಯಕ್ತನಾಗ್ಬಿಟ್ಟಿದ್ದಾನೆ. ಈ ಮಗು ಯಾರ್ದನ್ನು ಪ್ರಮಾಣ ಯಾರು, ನಾವು ನಿನ್ನ ತಂದೆ ತಾಯಿ ಮಾತು ಪ್ರಮಾಣ, ಅದರಲ್ಲಿ ತಾಯಿ ಮಾತು ಹೆಚ್ಚು ಪ್ರಮಾಣ ಅಂತ ನೋಡ್ತಾರೆ. ಕೃಷ್ಣ ಮನುಷ್ಯನ ತಮದ್ಭುತಂಬಾಲಕ ಅಂಬುಜೈಕ್ಷಣ ಕೇಳಿದ್ವಿ, 4 ಬಾಹುಗಳು ಪೀತಾಂಬರ ಅದ್ಯದ ಅಲಂಕಾರ ಅದನ್ನಲ್ಲಿ ಇನ್ ದ ಹೋಲ್ ವರ್ಲ್ಡ್ ಇಂತ ಮುಂಗ ಎಲ್ಲರೂ ಹೊತ್ತಿದೆಯಾ ಜಗತ್ತಿನಲ್ಲಿ ತೋರಿಸ್ಬಿಟ್ಟು ನೋಡೋಣ. ಇನ್ನು 5ನೇ ಪ್ರಮಾಣ, ಭಗವಾನ್ ಸಾಕ್ಷಾ ನಾರಾಯಣ ಅಪ್ಪ ಅಮ್ಮ ಅಂತಾರೆ ಕೃಷ್ಣ ನೀನು ನನ್ನ ಮಗನಲ್ಲ ಅಂದು ದೇವಿಕೇವಿ. ಅದು ಇನ್ನೇನು ಬೇಕು ಅದಕ್ಕೇನು ಪ್ರಮಾಣ, ಮತ್ತೇನು ಸಾಕ್ಷಾ ಪರಮಾತ್ಮ ಸ್ವಾಮಿ ರೂಪಂ ಎತ್ತತ್ ಪ್ರಾವರ ವ್ಯಕ್ತ ಮಾಧ್ಯಮ ಬ್ರಹ್ಮ ಜ್ಯೋತಿ ನಿರ್ಗುಣ ನಿರ್ವಿಕಾರಂ ಸತ್ತಾ ಮಾತ್ರಂ ನಿರ್ವಿಶೇಷಂ ನಿರೀಗಂ ಸತ್ವಂ ಸಾಕ್ಷಾತ್ ಬ್ರಹ್ಮ ಅಧ್ಯಾತ್ಮ ದೀಪ. ದೇವಿಕೆ ಸ್ತೋತ್ರ ಒಂದು ಪದಕ್ಕೆ ಒಂದು ಗಂಟೆ ಅಂತ ಹೇಳ್ತಾರೆ ಪಂಡಿತರಾದ. ಈ ಪ್ರಮಾಣ ಇದ್ದರೂ ಕೂಡ ಕೃಷ್ಣ ಮನುಷ್ಯ ಅಂತ ಹೇಳೋರಿಗೆ ಎಷ್ಟು ಅಜ್ಞಾನಿ ಅಂತ ಹೇಳಬೇಕಂತ. ಸ್ವಾಮಿ ಅವತಾರ ಮಾಡಿದ್ದಾನೆ ದೇವರಂತಾನೆ ನೋಡಪ್ಪ. ಈಗ ತಾನೇ ನನ್ನ ಅವತಾರ ಆದಮೇಲೆ ಗೋಕುಲದಲ್ಲಿ ದುರ್ಗಾ ಅವತಾರ ಮಾಡಿದ್ದಾನೆ. ನಾನು ಒಯ್ದು ಅಲ್ಲಿ ಇಟ್ಬಿಡು ಆ ಮಗು ಇರ್ತಾನೆ ಇಟ್ಬಿಡು ನೋಡ್ಕೋತೀನಿ. ಇಷ್ಟು ದೇವರು ಹೇಳಿ ಬಹು ಪ್ರಾಕೃತ ಶಿಶು ಸಮಾನ ಮನುಷ್ಯನ ರೂಪ ಸ್ವೀಕಾರ ಮಾಡಿಬಿಟ್ರೆ ಸರಿ, ಕೈ ಬೇಡಿ ಕಾಲು ಬೇಡಿ ಹಾಗೆ ಬಗ್ದ ಪಾಪ ಹೊಸದೇವ್ ಯಾವಾಗ ಮಗು ನೆತ್ಕೊಂಡ ಇಲ್ವೋ ಅಷ್ಟು ಲಾಕು ಎಲ್ಲ ಮಾಡಿದ್ದಾನು ಎಲ್ಲ ಕಳ್ಸ್ಕೊಂಡ್ಬಿಡ್ತದನು. ಅಲ್ಲ ಹೃದಯದ ಗಂಟೆ ಕಳಿಸೋ ಪರಮಾತ್ಮನಿಗೆ ಈ ಕಬ್ಬಿಣ ಬೀಗ ಕಳ್ಸೋಕ್ಕಾಗೋದಿಲ್ವ? ನಮ್ಮ ಹೃದಯದ ಗಂಟೆ ಎಂದ ಬಿಚ್ಚತ್ತೆ ನೀನು ದೇವ್ರನ್ನ ಕೇಳ್ತಿರ್ಬೇಕು ಅದನ್ನು. ಎಂದಿಗಾದುದು ನಿನ್ನ ದರ್ಶನ ಅಂದಿಗಲ್ಲದೆ ಬಂದ ನೀಗದು ಎಂದಿಗಾದುದೋ ಎಂದಾಗ ಸ್ವಾಮಿ ಸಂಸಾರ ಬಂದ ಬಿಡುಗಡೆ ಆರಿಗೆ ಮೊರೆ ಇಡಲು ದೇವನೇ ಸಾರಿ ಬಂದು ಕಾಯೋ ಬೇಗನೆ. ಆರಿಗೆ ಮೊರೆ ಇಡಲು ದೇವನೇ ಸಾರಿ ಬಂದು ಕಾಯೋ ಬೇಗನೆ. ಗಜಮ ಪೊರೆದೆಯೋ ಗರುಡ ಗಮನನೆ ಗಜಮ ಪೊರೆದೆಯೋ ಗರುಡ ಗಮನನೆ ತ್ರಿಜಗ ಭರಿತ ಶ್ರೀ ವಿಜಯ ವೀಠಲ. ನೀನು ದೇವ್ರನ್ನ ಕೇಳಬೇಕು ಸಂಸಾರವನ್ನು ದೂರ ಮಾಡಿಬಿಡು ಸ್ವಾಮಿ ಸಮಾನ ಎಲ್ಲ ಹೊಸದೇ ಬಾಲ್ ತಕ್ಕೊಂಬಿಡ್ತದೆ ಭಾದ್ರದ ಮಾಸ ಅಂತ ಎರಡು ಮಾಡ್ತಾರೆ ನಮ್ಮ ಕಡೆ ಬೇರೆ ಗಂಡ ಕೆಳಗೆ ಬೇರೆ ಎರಡಿದೆ ಗೋಕುಲಾಷ್ಟು ಅವರು ವಿಚಾರ. ಸೊ ಮಳೆ ಬೀಳ್ತಾ ಇದೆ ಆ ಮಗುವನ್ನು ತಲೆ ಮೇಲೆ ಇಟ್ಕೊಂಡ ಬುಟ್ಟಿಲಿ ಈ ಬೇರೆ ಕಡೆ ಭಾಗವತದಲ್ಲಿಲ್ಲ. ಇದು ಒಂದರಲ್ಲಿ ಕೃಷ್ಣನ ಜನ್ಮೋತ್ಸವ ಏನು ದೇವರ ಮೂರ್ತಿ ಉತ್ಸವ ಹರಡ ಕಾಲದಲ್ಲಿ ಮಳೆ ನೀರು ಬಿದ್ದರೆ ತಿರ್ಗಾ ಪೂಜೆ ಬರೋದಿಲ್ಲ ಅಂತ ಸಂರಕ್ಷಣೆ ಮಾಡಬೇಕು. ತಕ್ಷಣ ಶೇಷದವರು ಬಂದ್ರೆ ತಮ್ಮ ಹೇಗನೇ ಬಿಚ್ಚಿದ್ದಾರೆ ಏನು ಒಂದೊಟ್ಟು ನೀರಿಲ್ಲ ಇದು ವಸುದೇವನಿಗೆ ಗೊತ್ತಿಲ್ಲ. ಯಮನಂದ ನೋಡ್ತಾ ಏನಪ್ಪ ನಮ್ಮ ಸುಕೃಷ್ಣ ಅವತಾರ ಮಾಡಿದ್ದಾನೆ ಅಂತ ಪ್ರವಾಹ ಮೆಲ್ಲಗರೆಯುತ್ತಿದ್ದೇನೆ. ಸ್ವಲ್ಪ ಪಾದ ಮುಳುಗೋ ನೀರು ಅಷ್ಟೇ ವಸುದೇವಕ್ಕೆ ಹೋಗಿದ್ದಾನೆ. ಇಲ್ಲೇನಾಗಿದೆ ನಂದಗೋಪಾದಗಳು ಉಗ್ರಸೇನ ಸಾಮಂತರು ಆಗಾಗ್ಗೆ ಬಂದು ಅವರು ಕಪ್ಪು ಕಾಣಿಕೆ ಕೊಡಬೇಕು ಎಲ್ಲ ಹೊರಟಿದ್ದಾರೆ ಅಲ್ಲಿ ಬಂದಕ್ಕೆ ಅಲ್ಲೇ ಇದ್ದಾರೆ. ಅರ್ಧರಾತ್ರಿ ಯಮನಾಥರು ಪ್ರವೇಶ ಮಾಡಿದ ವಸುದೇವ ಕೆಲ ಗುರುತಿರಂದು ಇದು ಮಹಾರಾಜರ ಬಿಡಾರ ಮಂತ್ರಿ ಗುರುತಿರಂದು ಎಲ್ಲ ಮಲಗಿದ್ದಾರೆ. ವಸುದೇವ ಹೋದ ಎಲ್ಲಿ ನಂದಗೋಪ ಪತ್ನಿ ಪ್ರಸವವಾಗಿದ್ದ ಯಶೋಧ ಈ ಮಗುನ ಅಲ್ಲ ಮಲಗಿಸ ಆ ಮಗುನ ಇಲ್ಲಿ ಕರ್ಕೊಂಡು ಕೆಲವು ಪ್ರಶ್ನೆ ಮಾಡ್ತಾನೆ. ಆಹಾ ಏನು ಸ್ವಾಮಿ ಕಥೆ ಚೆನ್ನಾಗಿದೆ ಅಲ್ಲ ಮಗುವನ್ನು ಇವನು ಬದಲಾಯಿಸ್ತಾ ಇದ್ದರೆ ಸುಮ್ಮನೆ ಇದ್ದಾರಾ ಯಾಕೆ ಗಲಾಟೆ ಮಾಡಲಿಲ್ಲ ಪ್ರಶ್ನೆ ಮಾಡಿ ಆತನ ಹೇ ಸುಮ್ಮನೆ ಕೂತು ನತಲಿಂಗ ಮಗೋದ್ಯತ ಯಶೋಧೆಗೇನೆ ತಾನು ಹಡಿದು ಮಗು ಹೆಣ್ಣು ಹೋಗ್ಕೊಂಡು ಅವಳಿಗೆ ಗೊತ್ತಿಲ್ಲ ಅಂತಾರೆ. ಎರಡನೇದು ಅವತಾರ ಮಾಡಿದ್ರೆ ದುರ್ಗಾದೇವಿ ನಿದ್ರೆಗೆ ಅಭಿಮಾನಿ ಅಜ್ಞಾನಕ್ಕೆ ಅಭಿಮಾನಿ ಯಾರು ಗೊತ್ತಾಗಬೇಕು ಅದನ್ನೆಲ್ಲ
ಪೇಪರ್ ನೋಡ್ತಿರ್ತೀವಿ ಆಸ್ಪತ್ರೆಯಲ್ಲಿ ಮಗು ಬದಲಾವಣೆ ಆಯಿತು ಅಂತ. ಡಾಕ್ಟ್ರ್ ಏನು ಮಾಡ್ತಾರೆ ಆಗ ಪ್ರಶ್ನೆ ಕೇಳಿಬಿಟ್ರೆ? ಅದು ಜ್ಞಾನಾಜ್ಞಾನ ಕೊಡೋಣ ಪರಮಾತ್ಮ. ಮುಗಿಸ್ಬಿಡಿ. ಈಗ ಹೇಳಕ್ಕೆ ಶುರು ಮಾಡುದು ಹೆಣ್ಣು ವಿಷಯ ಗೊತ್ತಾಗ ಕಂಸನ್ ಜ್ಞಾನವೇ ಇಲ್ಲ, ಅದನ್ನು ಎದ್ಕೊಂಡ್ಬಿಟ್ಟ ಅಂದ್ರೆ ಸಾಯಿಸ್ಬೇಕು ಅಂತ ಹೇಳಿದ್ರೆ ನಾರದರು ದೇವಿಕೆ ಅಂತ. ಅಣ್ಣ ಇದು ಗೊಂಡಲಪ್ಪ, ಹೆಣ್ಮಗು ಆಗಿದ್ದು ಓಡಿಸ್ಬಿಡು, ನಿಮಗೆ ಮದ್ಯಪಾನ ಮಾಡಿದಾನೆ ಪ್ರಜ್ಞೆ ಇಲ್ಲ, ಇನ್ನೇನು ಒಗೆದ್ಬಿಟ್ಟು ಬಣ್ಣ ಮೇಲೆ ಹಾರ್ಬಿಟ್ಟು ಮೇಲೆ ಕದ ಅಯ್ಯೋ ದೊಡ್ಡ ನನ್ನ ಕೊಲಕ್ಕೆ ನಿನ್ನ ಕೈಲಿ ಆಗೋದಿಲ್ಲ, ನೀನು ನನ್ನ ಕೊಲ್ಲತ್ಕೆ ಬೇರೆ ಕಡೆ ಅಭಿವೃದ್ಧಿ ಆಗ್ತಿದ್ದಾನೆ ಹಾರೇ ಬಿಡ್ತದ ಬಿಡಿ ದುರ್ಗ ಅಂತ ಎಲ್ಲೋ ಹೋದ್ಲಿಕ್ಕೆ ಬೇರೆ ಪುರಾಣದಲ್ಲಿ ಎಲ್ಲೋ ಹೋಗಲಿಲ್ಲ. ವಸುದೇವನ ಮನೇಲಿ ಇದ್ದಾಳೆ ಯಾರಿಗೂ ಗೊತ್ತಲ್ಲ ಅಷ್ಟೇ. ಎಂಟು ಬಾಹುಗಳು ಶಾರದ ಅಂಬಿಕ ಚಂಡಿಕ ಇದು ಕೃಷ್ಣ ಹೇಳ್ತಾನೆ ನಾಮಗಳು ಮಾಡ್ತಾನೆ ಕೆಲವು ವಿಷಯ ಅರ್ಥ ಬರೋದು ವಿಜಯದ್ದು. ಶಾರದ ಅಂದ್ರೇನು? ದೇಹಕ್ಕೆ ಶಾರ ಅಂತದ್ದು, ಸೀರೆ ಅಂತಿದೆ ಶಾರಹ, ನಮ್ಮ ದೇಹಕ್ಕೆ ನಾಶ ಇದೆ ಅದಕ್ಕೆ ಶಾರ ದೇಹ ಅಂತ ಅರ್ಥ ಅಲ್ಲ, ಅದೇ ಶರೀರ. ತಮ್ಮ ದದಾತಿ ಶಾರದ, ದೇಹ ಕೊಡಲೇ ಲಕ್ಷ್ಮೀ ದೇವರು ಅದಕ್ಕೆ ಶಾರದ ಅಂತದ್ದು. ಈಗ ಅಪೂರ್ವ ಅರ್ಥಗಳು ಬರೀತಾರೆ ವಿಜದ್ದು. ಪಾಪ ಕಂಸ, ಅಪ್ಪ ವಸುದೇವ ತಂಗಿ ಬೇಜಾರು ಮಾಡ್ಕೋಬೇಡಿ ನೋಡಿ, ಅಲ್ಲ ನಿನ್ನ ಮಕ್ಕಳು ಕೊಲ್ಲ ಜ್ಞಾನರು ಅವರು ಸಹಾಯಕಾರರು ಅಂದ್ಬಿಟ್ಟು. ಏನು ಸ್ವಾಮಿ ಎಷ್ಟು ಅಪ್ತಾಗಿ ಹೇಳಿದ್ದಾನೆ ಅಂದರೆ, ಅದೇ ಇವನಲ್ಲಿ ಭೃಗು ಋಷಿ ಆಮೇಸಿದೆ ಕಂಸ ಆಯಿತು ಭೃಗು ಎಲ್ಲಿ ಒಳ್ಳೆ ಮಾತಾಡ್ತಾನೆ ಅಲ್ಲಿ ದೇವತೆಗಳು ಅಂತ ಅರ್ಥಾನೆ. ನಾರದರು ಬಂದರು ನೋಡಿ, ನಾರದ ಬಾಯಿ ಬಂದ ಮಾತಾಡ್ತಾರೆ ಜಗಳ ತನ್ನ ಎಲ್ಲಿ ಒಂದು ಕಡೆ ತೋರಿಸಿ ಜಗಳ ತಂದಿಟ್ಟಿದ್ದು ಎಲ್ಲ ಮಂಗಳ ಕಾರ್ಯವನ್ನೇ ಮಾಡ್ತಾರೆ ಜಗಳ ತಂದಿಡಕ್ಕೆ ಹೋಗೋದಿಲ್ಲ. ಏನಪ್ಪ ಕಂಸ, ಏನು ಸ್ವಾಮಿ ಬರಲಿ ಯಾರು ಅಂದ್ಕೊಂಡು ನೀವು ನೆಂಟರೆಲ್ಲ ಎಲ್ಲ ದೇವತೆಗಳೇ ನಿಮ್ಮ ಕೊಲ್ಲ ಪ್ರಯತ್ನ ಮಾಡ್ತಿದ್ದಾರೆ ನೋಡು, ಇಲ್ಲ ಮಗು ಹುಟ್ಟಿದ್ದು ವಸುದೇವ ದೇವತೆಗೆ ಹೆಣ್ಣಲ್ಲ ಗಂಡು ಮಗು ಎಲ್ಲ ಆಯ್ತು ಗೋಕುಲದಲ್ಲಿ ಇಟ್ಟಿದ್ದಾನೆ ಅಪ್ಪಣೆ ಮಾಡಿಬಿಟ್ಟು ಈ ಕ್ಷಣ ಹೋಗಿ ಎಲ್ಲ ಹತ್ತಿನೊಳಗೆ ಮಕ್ಕಳಿದ್ದರೆ ಒಂದು ನಾಶ ಮಾಡಿಬಿಡಿ ಮೊದಲೇ ಕೇಳಬೇಕ. ಊರಿಗೆ ಬೆಂಕಿ ಹಚ್ಚಿದ್ದಾರೆ ಗುಡಿಸಲನ್ನು ಸುಟ್ಟು ಬೂದೆ ಮಾಡ್ತಾರೆ ಬಡಗಿ ನೋಡ್ತಾರೆ ಏನಮ್ಮ ಯಶೋಧಿಗೆ ಗಂಡು ಮಗು ಆಗ್ಬಿಟ್ಟಿದೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಭೇಟಿಯಾದ ಮಧುರಾಪಟ್ಟಣದಲ್ಲಿ ನಂದಗೋಪನಿಗೆ ಹೊಸದೇವನು ಒಳ್ಳೆ ರಹಸ್ಯ ಮಾತು ಏನಪ್ಪ ನಂದಗೋಪ ಅಲ್ಲಿ ರೋಹಿಣಿ ಗಂಡು ಮಗು ಆಯ್ತಂತೆ ನಿನಗೂ ಮಗು ಆಯ್ತಂತೆ ನೋಡು ನಾವೆಲ್ಲ ಒಂದೇನೆ ನಮಗೂ ನೋಡ್ಕೊ ಅಂತ ಹೇಳಪ್ಪ. ನಿಮಗೆ ಅರ್ಥವಾಗಲಿಲ್ಲ ಯಾರ್ಯಾರು ಅಲ್ಲಿ ಬಂದಿದ್ರು ಹೆಣ್ಣು ಹೆಣ್ಮಕ್ಳೆಲ್ಲ ಮತ್ತು ಊರಿಗೆ ಹೋಗಿದ್ದ ಮಹೋತ್ಸವ ಅಲ್ಲಿ ಕೃಷ್ಣ ಜನ್ಮದಿನೋತ್ಸವ ಇವನ್ನೆಲ್ಲ ನಮ್ಮ ರಾಜ್ಯದಲ್ಲಿ ಅಕ್ಕಿ ಸೀಮೆಣ್ಣೆಗೆ ಕ್ಯೂ ಬಂದರೆ ಅವನ ರಾಜ್ಯದಲ್ಲಿ ಸಾಯಿಕೆ ಕ್ಯೂನೇನೋ ಬರಬೇಕು ಕಂಸ ರಾಜ್ಯದಲ್ಲಿ. ಹಾಂ ನಂಬರ್ ಒನ್ ಪೂತನ ಮಾಡಿದ್ದಾನೆ ಹೊಸ ನಡೀತಾ ಇದೆ ಗೋಕುಲದಲ್ಲಿ ವರ್ಣನೆ ಮಾಡ್ತಾರೆ ಹಾಗೇನೆ ಒಳ್ಳೆ ಸುಂದರ ಸರಿ ರೂಪ ಸ್ವೀಕಾರ ಮಾಡಿಬಿಟ್ಟಂತ ಪೂತನ ಯಾರೋ ಮಗರು ಮಾತಾಡಿಸೋ ಧೈರ್ಯ ಇಲ್ಲ ಹಾಗೆ ವರ್ಣನೆ ಮಾಡ್ತಾರೆ. ಒಳ್ಳೆ ಪಿತಾಮರು ಹುಡ್ಬಿಟ್ಟಿದ್ದಾಳೆ ಆಭರಣ ಹಾಕೊಂಡಾಳೆ ಒಳ್ಳೆ ಗಂಟು ಹಾಕೊಂಡಿದ್ದಾಳೆ ಮಲ್ಗೆ ಮುಡ್ಕೊಂಡಿದ್ದಾಳೆ ಮಾತಾಡಿಸೋ ತಾಕತ್ತೆ ಯಾರಿಗೂ ಇಲ್ಲ. ಕೃಷ್ಣನ ಎತ್ಕೊಂಡ್ಳು ಸಣ್ಣಪಾನ ಮಾಡಿಸೋದು ಯಾರ್ಜ ವಿಷವನ್ನು ಮಾಡಿಸೋಕೆ ಬಂದಿದ್ದಾನೆ ಅವಳು ಪ್ರಾಣವನ್ನು ಹೇರಿಬಿಟ್ಟ ಅಂತ. ಮೂರನೇ ಸ್ಕಂದದಲ್ಲಿ ಮರಿಬಾರ್ದು ಎಲ್ಲ ಉದ್ದವ ಹೇಳ್ಕೊಂಡಿದ್ದಾನೆ ಏನು ಬರೀದರ ನಾನು ಸ್ವಾಮಿ ಕೃಷ್ಣ ಎಂಥ ದಯಾಸಮುದನು ಕಮ್ಮದಯಾಳು ಶರಣ ಮೃಜಯಮ್ಮ ವಿಷ ಕೊಟ್ಟ ಪೂತನಿಗೆ ಮೋಕ್ಷ ಕೊಟ್ಟ ಅಂತ ಕೇಳಿದರೆ ಅವನಿಂತ ಯಾರು ದಯಾಸಮುದ ಲೋಕದಲ್ಲಿ ನಾವು ಹಾಗೆ ಮಾಡ್ಬೋದಲ್ಲ ತಕ್ಷಣ ಆಗಲ್ಲ. ಪೂತನಿಗೆ ಮೋಕ್ಷ ಆಗಿಲ್ಲ ಸಾ ಪೂತನ ಚೌರುಷೆ ಸಂಪ್ರವಿಷ್ಟ ಊರ್ವಶಿಯಿಂದ ಅವನು ಪ್ರವೇಶವಾಗಿದ್ದ ವಿಷ ಕೊಟ್ಟಂಥ ದೋಷಕ್ಕೆ ನರಕ ಕೊಯ್ದಾಳೆ ಪೂತನಿ ಕ್ಷೀರಪಾನ ಮಾಡಿಸಿದ ಒಂದು ಪುಣ್ಯಕ್ಕೆ ಸ್ವರ್ಗವಾಗಿದೆ ಅಂತ ತಿಳ್ಕೊಬೇಕು ಅಂತ ತಿರ್ಗ ಮರೆಯಬಾರ್ದು. ಇದು ಮೊದಲನೇದು ಹತ್ತು ದಿನ ಕಳೆದಿಲ್ಲ ಒಬ್ಬ ಸಂಹಾರಮಣ ಕೃಷ್ಣ ಅಂತ ಹೇಳಿ ಕೃಷ್ಣ ಮನುಷ್ಯನ ಲೆಕ್ಕ ಹಾಕೊಳ್ಳಿ ಎಷ್ಟೇ ಪಾಯಿಂಟ್ಸ್ ತಿರುಗಿ ಅವ್ಯೂತಿ ಬರೀತಾರೆ ಅವ್ರ ದೇಹ ಇದು ರಾಕ್ಷಸರಿಗೆ ಯಾರು ಬೇಕಾದ್ರೆ ಸ್ವೀಕಾರ ಮಾಡ್ಬೋದು ಅವ್ರು ಸಾಯ್ಬೇಕಾದ್ರೆ ಒರಿಜಿನಲ್ ಸಾಯ್ಬೇಕು ಅಂತ ಅದು ಇಪ್ಪತ್ತೊಂದು ಮೇಲೆ ಬಿದ್ದಿತ್ತಂದು ಹೇಳಿ ಸಂಸ್ಕಾರ ಮಾಡೋದಾಗಿ ಯಾವ ವಿದ್ಯುತ್ ಚಿತಾಗಾರ ಕಳಿಸ್ಬೇಕಿದ್ದಾನೆ ಕೃಷ್ಣ ಮೇಲೆ ಆಟ ಆಡ್ತಿದ್ದಾನೆ ಬಂದರು ಏನು ಇದು ನಿಜ ಬಸವ ಜ್ಞಾನ ಹೇಳಿದ್ದಾನವ ನೀವು ನೋಡಿದ್ರಲ್ಲೇ ರಾಕ್ಷ ಬಿದ್ದಿದ್ದಾನೆ ಕೃಷ್ಣ ದೇವರು ಅಂತ ಅವ್ರಿಗೆ ಜ್ಞಾನ ಇಲ್ಲ ಬಂದು ಎತ್ಕೊಂಡ್ಬಿಟ್ಟು ಪಾಪ ಇದಕ್ಕೆ ರಕ್ಷೋಜ್ಞ ಸೂಕ್ತ ಅಂತ
ಹಿಂದೆಲ್ಲ ಮಾಡ್ತಿದ್ರು. ಮಕ್ಕಳು ಹುಟ್ಟಿದ್ರೆ ಹದಿನೊಳಗಡೆ ಒಳ್ಳೆ ಯೋಗ್ಯನ ಕರೆಸಿ ಸ್ವಲ್ಪ ಇಂದ್ರಾಣಿ ಸ್ತೋತ್ರ ಪಾರಾಯಣ ಮಾಡಿ ಸ್ವಾಮಿ. ಏನಿದ್ರಂತ ಪಾದ ಮೊದಲು ಮಾಡಿಕೊಂಡು ಶರೀರಪರಿಣಿತರವಾಗಿ ದೇವರು ಯಾವ್ಯಾವ ರೂಪ ಮಗುವನ್ನು ಕಾಪಾಡಿ ಇಷ್ಟೇ ಇರ್ತಾನೆ. ಇಲ್ಲಿ ಕನ್ನಡದಲ್ಲಿ ಒಂದು ಆಶ್ರಯ ಮಾಡಿದಾನೆ ರಕ್ಷೋಗ್ನ ಸುತ್ತ ಕಾಲ ಕಳೆದು. ಇದೇ ರೀತಿಯಾಗಿ ಪೂತನ ಶಕಟಾಸುರ ತೃಣಾವರ್ತ ಇದನ್ನು ಸಂಹಾರ ಮಾಡಿಬಿಟ್ಟು ಎಲ್ಲ ಒಂದು ಗುಂಪಂತ ದೇವತ್ವೇ ದೇವಚೇಷ್ಟ ಅಂತ ಒಂದು ವಾಕ್ಯ. ದೇವತರು ಹಾಗಿದ್ದರೆ ಹಾಗಿರ್ತಾರೆ, ಇಲ್ಲಿ ಬಂದರೆ ನಮ್ಮಂತ ಕಾರ್ಯ ಮಾಡ್ತಾರೆ. ಕೃಷ್ಣ ಬಾಲಲೀಲೆ ತೋರಿಸ್ಬೇಕದನ್ನು. ಒಂದು ದಿನ ಬೆಳಗಿನ ಜಾವ ಸ್ತ್ರೀಯರು ಬಂದರು, ಏನಮ್ಮ ಯಶೋದೆ ಬನ್ನಿ ಬನ್ನಿ. ಬೆಳಗ್ಗೆ ಎದ್ದ ತಕ್ಷಣ ಪತಿವ್ರತ ನೋಡಬೇಕು ಶಾಸ್ತ್ರ. ಕಪಿಲಾಂ ದರ್ಪಣಂ ಭಾನಂ ಭಾಗ್ಯವಂತಂಚ ಭೂಪತಿಂ ಆಚಾರ ಅನ್ನದ ಪ್ರಾದಪಶೇ ಪತಿವ್ರತಾಂ. ಯಾಕೆ ಪತಿವ್ರತ ನೋಡ್ಬೇಕು, ಬನ್ನಿ ಬನ್ನಿ. ಅದಕ್ಕೆಲ್ಲ ಬಂದಿದ್ದು ಮತ್ತೇನು ಕೃಷ್ಣ ಏನು ಮಾಡಬೇಕು ಗೊತ್ತಾ ಹೇಳಿ ಪರವಾಗಿಲ್ಲ. ವತ್ಸಾನ್ ಮುಂಚತಿ ಅಸಮಯತಃ ಕೃಷ್ಣ ಬಂದ, ಏನು ಮಾಡ್ದೆ ಕರು ಬಿಟ್ಬಿಟ್ಟಾನು. ನೀವು ಬಿಡ್ತೀರಲ್ವಾ, ಅದನ್ನು ಬಿಡಲಿ ಪರವಾಗಿಲ್ಲ. ಅಸಮಯತಾನು ನಮ್ದು ಹಾಲು ಕರ್ಕೊಂಡೆ, ನಮ್ಗೆ ಹಾಲು ಬೇಕದನ್ನು. ಒಂದು ಗಂಟೆ ಮುಂಚೆ ಬಿಟ್ಬಿಟ್ಟ ಕರು ಎಲ್ಲ ಕೂಗ್ ನಾವೇನು ಮಾಡ್ಬೇಕು ಅದನ್ನೆಲ್ಲ. ಹಾಲಿಂಡರಿ ಬಾಗಿಲಾಕ್ಬಿಟ್ಟಿ, ಅವ್ರೇ ಬಾಗಿಲು ತೆಗೆದಲ್ಲ ಸ್ಟ್ರೈಕು, ಏನು ಮಾಡ್ಬೇಕದು. ಸರಿ ನೀವೇನು ನಮ್ಮನೆಗೆ ಬಂದ, ನಿಮ್ಗೆ ಕೇಳಬೇಕು ಎಲ್ಲೋ ಹಾಲು ಒಂದು ಸ್ವಲ್ಪ ಎಲ್ಲ ಖಾಲಿ ಮಾಡಿಬಿಟ್ಟು ನೋಡಿ. ನೀವು ಬಿಟ್ಟರೆ ಗೊತ್ತಿಲ್ಲ, ನೀವು ಸ್ವಲ್ಪ ಅವನಿಗೆ ಎಲ್ಲ ಕಲ್ತ ಚಕ್ಕನಲ್ಲಿ ಇಡಬೇಕಾಯಿತು ಸ್ಟೋರ್ ಅಂತೇಳಿ. ಅಲ್ಲಿ ಇಟ್ಟೋಮ್ಮ ಅಲ್ಲಿ ನೋಡಿ, ಎಲ್ಲಿ ಇವತ್ತು ಇಟ್ಟಿಲ್ವಲ್ಲ. ತಾನು ಒಳಗೆ ಪ್ರವೇಶ ಮಾಡಿಬಿಟ್ಟಾನು, ದೇವರಿಗೆ ಕರ್ತ ಇದೆಯಾ ಎಲ್ಲರ ಅನಂತ ಕೋಟಿ ಸೂರ್ಯ ಪ್ರಕಾಶ ಒಳಗೆ ಬಂದಮೇಲೋ ಮಹಾಪ್ರಕಾಶ ಆಗೋದು. ಇದ್ರು ಸ್ವಲ್ಪ ಮೇಲಿಡ್ಬೇಕಾಗಿ ಅದು ಮಾಡಿದಮ್ಮ. ಹಿಂದಿನ ಕಾಲದಲ್ಲಿ ನೆಲುವು ನೆಲುವು ಅಂತ ಇರ್ತಿದ್ವಿ, ಅದೆಲ್ಲ ಹೆಸರಾಗಿ ಗೊತ್ತಿಲ್ಲ ಜನ. ಎಲ್ಲ ಕಾಂಟಿಮೆಂಟ್ ರೆಡಿಯಾಗಿರುತ್ತೆ, ಏನು ಮಾಡ್ಬೇಕಂತ. ಕೃಷ್ಣ ಬನ್ ಕೃಷ್ಣನಿಗೆ ತಗ್ಗು ಎತ್ತರ ಇದೆಯಾ ತರುಕನು ಅದು ಎಲ್ಲ ಸಿಕ್ತಿ ಇಲ್ಲ. ಪೀಠಕ ಲೋಕಲಾದ್ಯೇಹಿ ಮಣೆ ಹಾಕ್ಕೊಂಡ, ಒಂದು ವರ ಇಟ್ಕೊಂಡ ಸಿಗಲಿಲ್ಲ, ಕೋಲೆ ಇಟ್ಕೊಂಡ. ಇವತ್ತು ಅದಕ್ಕೆ ಗೊತ್ತಿಲ್ಲ ನನಗೆ, ಮಡಿ ಕೋಲು ಅಂತ ಇರ್ತಾ ಇತ್ತು, ಇವತ್ತಿರ ಸದ್ಯ ಇಲ್ಲ ಅಷ್ಟೇ. ಹತ್ತದ ಹೊಡೆದ ಎಲ್ಲ ತಾನೇ ಸ್ವೀಕಾರ ಮಾಡ್ಬೋದು. ಇದಕ್ಕೇನೆ ಚಾಂಡಿ ಹೇಳಕ್ಕೆ ಬಂದ್ರಲ್ಲ, ಹಾಗೆ ನಮ್ಮ ತಾಂದ್ರೆ ಪರವಾಗಿಲ್ಲ. ಮರ್ಕಾನ್ ಭೋಕ್ಷತಿ, ಮರ್ಕ ಅಂದರೆ ಮರ್ಕಟ ಅಲ್ಲ, ಬೆಕ್ಕು ಅಂತ ಇರ್ತಾನೆ, ಬೆಕ್ಕಿಗೆ ತಿನ್ನಿಸ್ತಾನೆ. ಅದಕ್ಕೆ ವಾದರಸಂ ಕರೀತಾನೆ ಕೃಷ್ಣ ಮಾಡಿ ಸರಿಯದೇನೆ. ಸಪ್ತಮ ಸ್ಕಂದನ ವಿಷಯಗಳು ಹೇಳ್ತಾನೆ, ಗೃಹಸ್ಥನಾದವನು ಎಲ್ಲ ಆಶ್ರಮದಲ್ಲಿ ಆಶ್ರಯ ಕೊಡಬೇಕು, ಅವನು ಕರ್ತವ್ಯ ಅದನ್ನು. ಬ್ರಹ್ಮಚಾರ ಅಡುಗೆ ಮಾಡ್ಕೋಬಾರ್ದು, ಭಿಕ್ಷೆಗೆ ಬರಬೇಕು ಅವನು ಎರಡೊತ್ತು ಸಾಯಂ ಪ್ರಾತಃ ಭಿಕ್ಷೆ ತರಬೇಕು. ಅವ್ನು ಭಿಕ್ಷೆ ಹಾಕೋರು ಯಾರು, ನಮ್ಮ ಜೊತೆ ಗೃಹಸ್ಥನ ಕರ್ತವ್ಯ ಅದು. ನಾನು ಉಂಡೆ ತಿಂದರೆ ಅವ್ರು ಕೇಳೋರು ಯಾರು, ನಮ್ಮ ಧರ್ಮ ಹೋಗ್ತಾ ಇಲ್ಲ. ಇನ್ನು ವಾನಪ್ರಸ್ಥ ಬರೋದಲ್ಲ, ಸನ್ಯಾಸ ಅಡುಗೆ ಮಾಡ್ಕೋತಾನೆ ಹೋಟ್ಲಿಗೆ ಹೋಗ್ತಾನೆ ಎಲ್ಲರೂ ಕೂಡ. ನಮ್ಮ ಡ್ಯೂಟಿ ಇಲ್ಲ ಅಂದ್ರೆ ನಮ್ಮ ಗೃಹಸ್ಥರ್ಮ ಹಾಳಾಗ್ಬಿಡ್ತದೆ. ಮಠಕ್ಕೆ ಬರ್ತೀರಿ ರಾಯರ ಹೆಸೋದ್ಕ ಬರ್ಸಿ, ನಿಮ್ಮ ಜನ್ಮ ಸಾರ್ಥಕ ಪುಣ್ಯ ಮಕ್ಕಳ ಮರೆಗೆ ಒಂದು ಅನ್ನ ಹಾಕ್ತಾನೆ ಆಡೋ ದಿವಸ ಅದನ್ನು. ಇದು ಧರ್ಮ ಸೂಕ್ಷ್ಮ ಅಂತ ಯಾರು ನೋಡಕ್ ಹೋಗೋರಿ. ಸನ್ಯಾಸಿಗೆ ಅನ್ನ ಹಾಕ್ಬೇಕು ಅಂದ್ರೆ ಯಾರು, ನಮ್ಮ ಕರ್ತವ್ಯ ಅದು. ಹಾಗೆ ಹೇಳ್ತಾನೆ, ಆಕು ಮರ್ಕಾನಂತ ಬೆಕ್ಕು ಇಲಿಗೆಲ್ಲ ರಕ್ಷೆ ಮಾಡ್ಕೊಂಡು ಗುರುಸ್ತಾನೆ ಕರ್ತವ್ಯ ಅಂತ ಭಾಗವತ ಹೇಳ್ತಾನೆ. ನಾವು ಮಾಡ್ತಾ ಇದೀವ ಇಲ್ಲಿ ಪಾಷಾಣಕ್ಕೆ ಸಾಯಿಸೋ ಜನ ಅದನ್ನು ಅಂದ್ರೆ ಇಲಿ ಸಿಗೋರಿಗೆ ಇಲಿ ಅಂತ ಅರ್ಥ ಅಲ್ಲ, ಅದು ನೀವು ಭದ್ರ ಮಾಡಿ ಅದನ್ನು ವಿಷ ಕೊಲ್ಲಕ್ಕೆ ಹೋಗಬೇಡಿ ಆಶಯ. ಅದಕ್ಕೂ ಸಂಸಾರ ಇಲ್ವಾ, ಹೆಣ್ಣು ಮಕ್ಕಳಿಲ್ವಾ, ಮರಿ ಸತ್ರ ಅಪ್ಪಾಮನ ದುಃಖ ಆಗೋದಿಲ್ವಾ, ನಿಮ್ಮ ಕಡೆ ನಾಳೆ ಗತಿ ಆದ್ರೆ ಹೆಂಗೆ ಮಾಡ್ತೀರ ಯಾರು, ನಾವು ವಿಚಾರ ಮಾಡ್ತೀವ. ಇಷ್ಟು ಡೀಪ್ ನಾಲೆಜ್ ಇಟ್ಕೋಬೇಕು. ಅದಕ್ಕೆ ಹೇಳ್ತಾರೆ ಅದ್ರೆ ನೀವಾಗಿ ಕೊಡಬೇಕಾಯ್ತು ಬೆಕ್ಕಿಗೆ, ಕೊಡಲಿಲ್ಲ ಕೃಷ್ಣ ಕೊಟ್ಟ, ಪುಣ್ಯ ನಿಮ್ಗೆ ಕೊಟ್ಟಿದ್ದಾನೆ. ಎಷ್ಟು ಅರ್ಥ ಇದೆ, ಇದನ್ನು ಚಾಡಿ ಹೇಳಕ್ ಬಂದಿಲ್ಲ ಬಂತು. ಸ್ವಾಮಿ ದರ್ಶನ ಮಾಡಬೇಕು ಅಂತ ಬಂದಿದ್ದಾರೆ ಗೋಪಿಕಾಸರೆಲ್ಲ ಪಾಪ. ಹೀಗೆ ಬಾಲ್ಯಲ್ಲಿ ಏನಪ್ಪ ಸ್ವಾಮಿ ತೋರಿಸ್ತಾನೆ. ಗರ್ಗ ಅಂತ ಅವರ ಆಚಾರ್ಯ ನಾಮಕರಣ ಮಾಡಿದ್ದಾರೆ. ಎಷ್ಟು ರಾಮ ಅಂತ ಬಲರಾಮ ಅಂತ ಇಡಲಿಲ್ಲ, ಮುಂದಾಗ್ತಾನೆ. ರಮಯತೀತೆ ರಾಮ ನೋಡ್ಕೊ ಒಳ್ಳೆ ಸುಂದರವಾಗಿ ಅದಕ್ಕೆ ರಾಮ ಅಂತ ನಾಮಕರಣ ಮಾಡು, ಮುಂದೆ ಬಲರಾಮ ಆಮೇಲೆ ಆಗ್ತಾನೆ. ಕೃಷ್ಣ ಅಂದ್ರೇನು ರಾಯರು ಬರೀತಾರೆ, ಕೃಷ್ಣ ಅಂದರೆ
ಸಜ್ಜನ ಅಂತ ಅರ್ಥ. ಕೃಷರ್ ಭೂವಾಚಕ ಶಬ್ದ ನಷ್ಟ ನಿರ್ವೃತ್ತಿವಾಚಕ ನಿವೃತ್ತಿವಾಗಿ ನ ಅಂದ್ರೆ ಆನಂದ. ಯಾರ ಸಜ್ಜನ ಆನಂದ ಕೊಡ್ತಾನೋ ಅವನಿಗೆ ಕೃಷ್ಣ ಅಂತ. ಇನ್ನೊಂದು ಅರ್ಥ, ಕೃಷ್ಣ ಹುಟ್ಟಿದ ಯಾವ ಪಕ್ಷ, ಕೃಷ್ಣ ಪಕ್ಷ, ಅದು ಕೃಷ್ಣ ಅಂತ ಅರ್ಥ. ಶ್ರೀನಿವಾಸ ಕನ್ನಡ ಹೇಳ್ತಾನೆ, ಏನಪ್ಪ ನಿನ್ನ ಸ್ಥಳದಲ್ಲಿ ಶ್ರೀನಿವಾಸ ಅಂತ ಹೇಳಿಲ್ಲ, ನನ್ನ ಹೆಸರು ಕೃಷ್ಣ ಅಂತ ಹೇಳಿದ್ರು ಯಾಕೆ ಅದನ್ನ ಅರ್ಥ. ನಾವು ಯಾವ ಯುಗದಲ್ಲಿ ಅವತಾರ ಮಾಡಿರ್ತೀವಿ, ಹತ್ತಿರ ಯಾವ ಅವತಾರ ಆಗಿದೆ ಅದನ್ನು ಉಪಾಸನೆ ಮಾಡಿ ಅಂತ ಅರ್ಥ. ಕಲವು ಕೃಷ್ಣ ಪ್ರಶಸ್ತತೆ ಅವತಾರಗಳಾಗೋದು ಯುಗದ ಸಂಧೇ ಕಾಲ ಅಂತ ತಿಳ್ಕೊಬೇಕು. ಕೃಷ್ಣಾವತಾರಾಧ್ಯ ಭಾಗ ದ್ವಾಪರದ ಕೊನೆಯ ಭಾಗ, ಕಲಿಗೆ ಪ್ರಾರಂಭ ಕೃಷ್ಣಾವತಾರ ಆಗಿದೆ, ನಮ್ಗೆ ಹತ್ತಿರ ಯಾವುದು ಕೃಷ್ಣ, ಅದಕ್ಕೆ ಕೃಷ್ಣಾರ್ಪಣೆ ವಸ್ತು ಅಂತ ಹೇಳೋ ಉದ್ದೇಶ. ಹೀಗೆ ಪರಮಾತ್ಮ ನಾಮಕರಣ ಆಗಿದೆ, ಅವನು ರಾಮ ಕೃಷ್ಣ ನಾಮಕರಣ ಮಾಡಿ. ಏನಪ್ಪ ನಮಗೆ ತೊಂದರೆ ಮಾಡ್ತಲ್ಲ ಕೃಷ್ಣ ಅಂತ ಹಗ್ಗ ಕಟ್ಟಿಬಿಟ್ಟು ಅದನ್ನು ಹೊರಗೆ ಹಾಕಿದ್ವಿ ಕೆಲಸಕ್ಕೋ. ದೇವರಂದರು ನೋಡಿ ನನ್ನ ಪ್ರಿನ್ಸಿಪಲ್ ಲೆಸ್ ಟಾಕ್ ಮೋರ್, ನನಗೆ ಹಾಗೆಯಲ್ಲೇ ಮಾತಾಡಿದೆ. ಆ ಹೊರಗೆ ಹೇಳ್ಕೊಳ್ಳೋದು ಕೃಷ್ಣ ಅದನ್ನು ದೊಡ್ಡ ಅರ್ಜುನ ವೃಕ್ಷ ಅಂದರೆ ಬೆಳಿ ಮತ್ತೆ ಮರ ಆಕಾಶವರೆಗೆ ಹಬ್ಬಿಬಿಟ್ಟೆ. ದೇವರ ಸ್ಪರ್ಶ ಆಯ್ತಲ್ಲೋ ಪಡ್ ಕೆಳಗಡೆ ಮುರಿದಾಯ್ತದೆ. ದೇವರ ಶಬ್ದ ಕೃಷ್ಣ ಫ್ರೆಂಡ್ಸ್ ನೋಡ್ತಾನೆ, ಇಬ್ಬರೀಚೆ ಬಂದರು ಯಾರೋರು ಹೇಳ್ತಾನೆ. ಕೃಷ್ಣನ್ ಗೊತ್ತಿಲ್ಲ ಗೊತ್ತಿಲ್ಲ, ಯಾರಪ್ಪ ನೀವು, ಏನು ಸ್ವಾಮಿ, ನಾವು ನಳಕೋಬ್ರ ಮಣಿಗ್ರೀವ ಅಂತ. ಕುಬೇರನ ಮಕ್ಕಳು ಬರುತ್ತೆ ಬರೋಲ್ಲ, ಅದಕ್ಕೆ ದೇವ್ರ ಐಶ್ವರ್ಯ ಕೇಳಬಾರ ಸ್ವಾಮಿ ದೇವ್ರ ಹತ್ರ. ಭಕ್ತಿ ಕೊಡಲಿ, ವೈರಾಗ್ಯ ಕೊಡಲಿ, ಜ್ಞಾನ ಕೊಡಲಿ, ಮೋಕ್ಷ ಕೊಡಲಿ, ದುಡ್ಡು ಕೊಟ್ಟರೆ ಏನಾಗುತ್ತೆ ನೋಡಿ ಏನಾಗ್ತಾ ಇದೆ. ಕುಬೇರ ಮಕ್ಕಳು ನಾವು ಅಹಂಕಾರ ದುಡ್ಡಿನ ಮಾತಾಡದೆ ನಾವು ಆಕಾಶಕ್ಕಿಂತಲೇ ಸ್ನಾನ ಮಾಡ್ತಾ ಇದ್ವಿ. ಅನೇಕ ಜನ ಇದ್ರು, ನಾರದರು ಬಂದರು, ಹೆಣ್ಮಕ್ಕಳೆಲ್ಲ ಬಂದು ವಸ್ತ್ರ ಉಟ್ಕೊಂಡು ನಾವು ಹೇ ನಗ್ತಾ ಇದ್ವಿ. ಅದು ಬರೀ ಮೈ ಏನೇನು ಗೌರವ ಕೊಡಲಿಲ್ಲ ಎಂದು ಯಾರು ಯಾವ ಕಾರಣಕ್ಕಾಗಿ ಸ್ನಾನ ಮಾಡಬಾರದು. ಸರಿ ಅಲ್ಲೇ ಪುರುಷರಾಗಿ ವಸ್ತ್ರ ಇರಲೇಬೇಕು, ಚಾಪ ಕೊಟ್ಟು ಎಲ್ಲ ಅಲ್ಲ ದುರಹಂಕಾರನಿಗೆ ಕುಬೇರ ಮಕ್ಕಳು ಅಂತ ನಗ್ನಾಗಿದ್ದಾರೆ. ನಿಮ್ಗೆ ಅದೇ ಜನ ಬರಲಿ ಶಾಪ ಕೊಟ್ಟು ಯಾವ ಕಾಲ ಗೊತ್ತಿಲ್ಲ ಸ್ವಾಮಿ. ಯಾರು ಮರಕ್ಕೆ ಪ್ಯಾಂಟ್ ಹಾಕ್ತಾರಾ, ಸೀರೆ ಉಡಿಸ್ತಾರ, ವೃಕ್ಷದನ್ನ ಬಂದ್ಬಿಟ್ಟಿದೆ ಅಂತಾರೆ. ನೋಡಿ ಅಪ್ಪ ಅಮ್ಮ ಮಕ್ಕಳಿಗೆ ಏನೋ ಬೈತಾರೆ, ಹಾಳಾಗಿಂದ ಬೈತಾರ, ಒಳ್ಳೆಯ ತಿಳ್ಕೋಬೇಕದು. ಹಾಗೆ ಶಾಪ ಕೊಟ್ರೆ ಶಾಪ ಅನುಗ್ರಹ ಕೃತಃ, ನಾರದ ಕೊಟ್ಟ ಶಾಪ ನಿಮ್ಮ ದರ್ಶನ ಏ ಸ್ವಾಮಿ, ಈ ಒಂದು ಭಾವನೆ ಬರಬೇಕು. ನೋಕೆ ಪ್ರವೇಶ ಮಾಡಿದೆ, ಬರಬೇಡಿ ತೋತನ ಆಯಿತು, ಶಕಟಾಸುರ ತೃಣಾವರ್ತ ಈ ವೃಕ್ಷವನ್ನೇ ಕೃಷ್ಣ ನಾಶ ಮಾಡಿ ಕೃಷ್ಣ ಮನುಷ್ಯನ. ಹಾಗೆ ವಸಾಸುರ ಬಕಾಸುರ ಎಲ್ಲ ಆಗಿ ಯಮುನಾ ನದಿಯಲ್ಲಿ ಒಂದು ಮಡು, ಅದು ಕಾಳಿಯ ಮಡು ಅಂತ ಹೆಸರು. ಅದು ನೀರು ಕುಡಿಬೇಕಾಗಿಲ್ಲ, ಸರ್ಪ ಸೇರಿದೆ ಆ ನೀರಿನ ಗಾಳಿ ತಗಲಿದ್ರೆ ಒಂದು ಗಿಡ ಗಂಟೆ ಬೆಳೆಯೋದಿಲ್ಲ, ಅದು ಅಷ್ಟು ಭಯಂಕರವಾಗಿದೆ. ಒಂದಿನ ಪಾಪ ಗೋಪಾಲ್ಕರ್ ಹೋಗಿದ್ದಾರೆ, ನೀರು ಕುಡಿದ್ರು ಎಲ್ಲ ಮೂಡಿಸಬೇಕು ದೊಡ್ಡ ಪಾಪ. ಕೃಷ್ಣನ್ ಗೊತ್ತಾಗಿದೆ ತಾನು ಬಂದಾನ, ಒಂದೊಂದು ಮರ ಮಾತ್ರ ಇತ್ತಂತಲ್ಲಿ ಅಲ್ಲ, ಒಂದು ಗಿಡ ಬೆಳೆಯಲ್ಲ ಅಂದರೆ ಈ ವೃಕ್ಷ ಹೇಗಿತ್ತಾಗಾರೆ. ನೀವು ಮಹಾಭಾರತಕ್ಕೆ ಹೋಗ್ಬೇಕು, 13 ಜನ ಪದ್ಯರು ಕಶ್ಯಪರಿಗೆ ಅಂತೇಳಿ ದ್ವಿತೀಯ ಅತಿ ಮೊದಲಾಗಿದ್ದು. ಅದರಲ್ಲಿ ವಿನತ ಅಂತ ಗರುಡನ ತಾಯಿ, ಕದ್ರು ಅಂತ ಸರ್ಪಗಳ ತಾಯಿ, ಎಲ್ಲ ಅಕ್ಕಂಗೇರೆ ಬೇರೆನೆಲ್ಲ ಕಾರಣ ಅದರಿಂದ ಸ್ವಲ್ಪ ದ್ವೇಷ ಬಂತದೆ. ಪಾಪ ವಿನತೆ ಇಂಥವಳು ಅವಳು ಮುಂದೋಗಿ ಪಾತ್ರೆ ತೊಳೆಯೋ ಪರಿಸ್ಥಿತಿ ಬಂದ್ಬಿಡ್ತದೆ. ಗರುಡನಿಗೆ ಏನಪ್ಪ ಸಾಕ, ಅವನ್ ಕೇಳು ಮೈ ಏನು ಕೊಡ್ಬೇಕು, ಕೇಳು ಏನು ಕೊಡ್ಬೇಕು, ಏನಿಲ್ಲ ನನ್ನ ಮಕ್ಕಳು ಸರ್ಪ ವಿಷ ಸ್ವಲ್ಪ ಅಮೃತ ತಂದು ಕೊಟ್ಬಿಟ್ರೆ ಅಮೃತವಾನ ಮಾಡ್ತಾರೆ. ಸರಿ ಆಗಲಿ, ಹತ್ತು ಸರ್ತಿ ಹೇಳಿದ್ರು ಅಷ್ಟು ಕಡಿಮೆ. ಯಾವ ಮಕ್ಕಳು ತಂದೆ ತಾಯಿ ಮಾತು ನಡೆಸ್ತಾರೆ ಅವ್ರಿಗೆ ಆಗದೇ ಇರೋದಂದ್ರೆ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಯಾವ ಸಿದ್ಧ ಬೇಕು ನಿಮಗೆ, ತಾಯಿ ತಂದೆಯನ್ನು ಪೂಜೆ ಮಾಡಿ ಗೌರವ ಮಾಡಿ ಅವ್ರನ್ನ ಅನ್ನ ಹಾಕಿ ರಕ್ಷಣೆ ಮಾಡಿ. ಅದನ್ನು ಕರಡ ಹೊರಟ, ಒಂದು ಕ್ಷಣದಲ್ಲಿ ಅಮೃತ ತಂದೆ ಬಿಟ್ಟ ಅಂತ. ಆ ಸ್ಪೀಡ್ನಲ್ಲಿ ನಾಲ್ಕನೇ ಇದನ್ನು ಈ ಮರದ ಬಿದ್ದಿತ್ತಂತೆ, ಅದಕ್ಕೆ ಆ ಮರ ಹಾಳಾಗಲಿಲ್ಲ ಅಂತ ಮಹಾಭಾರತ ವಾಕ್ಯ ಸೇರಿಸ್ಬೇಕಂತ. ಕೃಷ್ಣ ಹಾರದು ಇದು ಸಮುದ್ರ ಮುಂದೆ ಅಲ್ಲೋಲ್ಕೊಳ್ಳವಾಗ್ತಾ ಇದೆ. ಕಾಳಿಂಗ ಸರ್ಪನು ಯಾವನ ಬಂದ ನಮ್ಮ ಮನೆಗೆ ವಿತೌಟ್ ಮೈ ಪರ್ಮಿಷನ್,
ನೆಲಕ್ಕೆ ಬಂದ. ತನ್ನ ಹಲಗಿನ ದೇವರ ಪನ್ ದೇವರ ಕಾಲನ ಕಳಿಸ ಪದ ಚಚ್ಚರ್ದ ದೇವರು ನೋಡಿದ್ರು ಸುಮ್ಮನಿದ್ರು. ದೇವರು ತನ್ನ ಪಾದದಿಂದ ಹೆಡೆ ತುಳಿತಾನೆ, ಬಾಲ ಮೇಲೆ ಕೆತ್ತುಬಿಟ್ಟ ಅಂತ ತಕ್ಷಣ ಬರೀತಾರೆ ವಾದರಾಜ ಸ್ವಾಮಿ. ಯಾಕೆ ಮಾಡ್ದ ನೋಡಿ, ದೇವರು ವಿನಾಕಣ ಶಿಕ್ಷೆ ಕೊಡೋದಿಲ್ಲ. ಈ ಕಾಳಿಂಗನ ದೇಹದಲ್ಲಿ ಯಾವ ಭಾಗ ಕಚ್ಚಿದೆ? ತಲೆ ಅಂದ್ರೆ ಹಲ್ಲು, ಹಲ್ಲಲ್ಲ ಕಚ್ಚಿದ್ದು. ಪಾದ ಕಾಲೇನು ಮಾಡಲಿಲ್ವಲ್ಲ, ಬಾಲ ಬಾಲನ ಮೇಲೆ ತಿಳಿದ ಅದನ್ನ ತಲೆ ತುಳಿತದ. ಇದನ್ನು ಒಂದು ಪದ ಮಾಡ್ತಾನೆ ದೇವರು ಮಾಡ ನರ್ತನ. ಯಾವ ನರ್ತನ ಇದು? ಭರತನಾಟ್ಯವ? ಹಾ, ಕಥಕಳಿನ? ಯಾವ ನಾಟಕ? ಬಂದು ನೋಡಿ ಬರಬೇಕಷ್ಟೇ. ಅಂಬುರು ಹೋದವ ಅಖಿಲ ಸುರರು ಕೊಡಿ ಅಂಬರದಿಂದಲೇ ನೆರೆಸುತ್ತಿಸೆ ಜಂತಟ ತಕದಿ ತದಿಂಗಿಣ ಭೂಮಿಯಂದು ಜಂಕೆ ತಾಳದಿ. ನೋಡಿ ದಾಸನ್ ಯಾವ ತಾಳ ಡ್ಯಾನ್ಸ್ ಮಾಡಿದ ಕೃಷ್ಣ? ಜಂಕೆ ತಾಳ ಒಂಬತ್ತು ಅಕ್ಷರ ಏನು ನೋಡ್ತಾ ನರ್ತನನ್ನ. ದೇವತರು ಬಂದಿದ್ದಾರೆ ಅದನ್ನು. ಅವನ ಗಜ್ಜೆ ಇದೆ, ಅವ್ರು ರಿಟರ್ನ್ ಕೇಳಿದ್ರೆ ಉಸಿರೋಗ್ತಿದೆ ಅವನು, ಮೂರ್ಛೆ ಬಿದ್ದುಬಿಟ್ಟ ಸರ್ಪ. ನಾಗಪತ್ನಿ ಹೇಳಿ ಬರ್ತಾರೆ, ಬಂಗಾರದ ರಥ ಮತ್ತು ತಂದಿದ್ದಾನೆ. ಕೃಷ್ಣ ಸ್ವೀಕಾರ ಮಾಡಪ್ಪ, ಕ್ಷಮಪಣೆ ಮಾಡು. ಜಗತ್ಪತಿ ನೀನು, ನಮಗೂ ಪತಿನೇ ಒಂದು ರೀತಿ. ನೀನಾಗ ಬಂದು ನಮ್ಮ ಮನೆಗೆ ಸ್ವಾಗತ ಮಾಡಬೇಕಾದ ಮಾಡಲಿಲ್ಲ, ಬದಲನ್ನ ಯಜಮಾನ ಕಚ್ಚಿದಾನೆ ಸ್ವಾಮಿ, ರಕ್ಷಣೆ ಮಾಡಪ್ಪ. ನಾ ಯೋಗಿ ದಂಡ ಕೃತಕಲ್ ವಿಶೇಷನ್ ಕಲಾವತಾರ ಸ್ವರ್ಣಿಗ್ರಹಾಯ ತಪಾನ್ ಸ್ವಾಮಿ. ನೀನು ಅವತಾರ ಮಾಡಿದ್ದೇನೆ ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಗೆ. ನೀನು ಮಾಡಿದ ಶಿಕ್ಷೆ ಸರಿಯಾಗಿ ಸ್ವಾಮಿ, ನಾವೇನು ಬಯಕ್ಕೆ ಹೋಗೋದಿಲ್ಲ. ಆದರೆ ಸ್ತ್ರೀಯರಿಗೆ ನಿಜವಾದ ಆಭರಣ ಯಾವುದು? ಪತಿವ್ರತ ಅವನೀತೆಗೆ ಪತಿಯೊಂದೇ ಆಶ್ರಯ. ಅದಿಲ್ಲ ನಮ್ಮ ಗತಿ ಏನಾಗ್ಬೇಕು ಸ್ವಾಮಿ? ಸಮಾಜದಲ್ಲಿ ನಾನು ಬೈತಾರೆ ಸೂತು ಅನ್ಸ್ಕೋಬೇಕಾದನು ಪತಿ ಪ್ರಾಣ ಉಳಿಸು ಸ್ವಾಮಿ. ಸರ್ಪ ಎಲ್ಲ ಮೈ ಸೌರು ಬಿಟ್ಟನು, ಮೇಲೆ ಕೆದ್ದಾನು. ಕಾಡಂಗ ನಿನ್ನ ಮನೆಯಲ್ಲ, ಎಲ್ಲಿ ನಿಮ್ಮ ಮನೆಯಲ್ಲಿ ಗೊತ್ತಿದೆ ಅಡ್ರೆಸ್ ನಿಮಗೆ? ರಮಣಕಾಂತ ದ್ವೀಪ ಸಮುದ್ರ ಮಧ್ಯೆ, ಅಲ್ಲಿಗೆ ಹೊರಟೋಗಿ. ಇಲ್ಲಿಗಾಗಿ ಬಂದಿದ್ದ ಪ್ರಶ್ನೆ ಬರ್ತಾ ಯಮುನಾ ತೀರದಲ್ಲಿ ಸೌಭರಿ ಅಂತ ಮಹಾಭಾವ ಋಷಿಗಳು, ಅವ್ರ ಕತೆ ಬಂದಿದೆ ಹೇಳಿಲ್ಲ. ಮಂಗಳ ದಿವಸ ನಡೆಸ್ತಾರೆ ಋಷಿ ವೇದದಲ್ಲಿ ಅವ್ರ ಒಂದು ಭಾಗ ಇದೆ. ಮಂತ್ರ ದ್ರಷ್ಟಾರ ಸೌಭ ಋಷಿಗಳು, ಅಂಥ ಮಹಾಜ್ಞಾನಗಳು ತಪಸ್ ಮಾಡ್ತಾ ಇದ್ದೆ. ಈ ಗರುಡ ಬಂದಿಲ್ಲಿ ಮೀನುಗಳೆಲ್ಲ ತಿಂತಾ ಇದ್ದೆ, ಇದೇ ಜಾಗದಲ್ಲಿ ಬೇಡ ಅಂತ ಕೇಳಲಿಲ್ಲ, ಶಾಪ ಕೊಟ್ಟಿರೋದನ್ನು. ನೀನು ನಾನು ಅನುಮತಿ ಇಲ್ಲದೆ ಗರುಡ ಬಂದು ನೀನು ತಿಂದರೆ ಒಂದು ತಲೆ ಹೊಡೆ ಸಾವಿರ ಹೋಳಾಗಲಿ ಅಂತ ಶಾಪ ಕೊಟ್ಟು ಸೌಭ ಋಷಿಗಳು. ಅವತ್ತಿನ ಗರುಡ ಬರಲಿಲ್ಲ ಅಲ್ಲಿ. ಇವ ಈ ಕಾಳಿಯಲ್ಲಿ ಇದ್ದ ರಮಣಕಾಂತ ದ್ವೀಪ, ಅಲ್ಲಿ ನೂರಾರು ಸರ್ಪಗಳಿವೆ. ಗರುಡನು ಕಷ್ಟಪಡುವಂಗ ಸರ್ಪನು ಕಷ್ಟಪಡುವ ಮಕ್ಕಳೇ, ಗರುಡ ಹೋಗಿ ಅಟ್ಯಾಕ್ ಮಾಡಿ ಸುಮ್ಮನೆ ಸರ್ಪಗಳು ತಿಂತಿದ್ದ. ಅಲ್ಲಿ ಮೀಟಿಂಗ್ ಮಾಡಿದೆ, ಏನಪ್ಪ ಗರುಡ ಯಾಕೆ ಸರ್ ನಮ್ಮ ವಂಶ ಹಾಳು ಮಾಡ್ತೀವೋ, ಕೆಲಸ ಮಾಡು. ಪ್ರತಿ ಅಮಾವಾಸ್ಯೆ ಬಂದ್ಬಿಡಿ ನೀನು, ಒಂದು ಸರ್ಪ ಏನು ಬೇಕು ಅಡುಗೆ ಮಾಡಿಸ್ತು, ಆಗಲೇ ಒಪ್ಕೊಂಡು. ಒಂದು ಅಮಾವಾಸ್ಯೆ ಈ ಕಾಳಿಂಗನ ಸರ್ದೆ ಬಂದಿದ್ದು ನೋಡ, ಒಂದು ಹಕ್ಕಿ ತರಿಸ್ಕೊಂಡು ಎಲ್ಲ ತಾನೇ ತಿನ್ನಾಕ್ಬಿಟ್ಟ. ಯಾರೋ ಸರ್ಪ ಕರ್ಡು ಏನಿಲ್ಲ, ಒಂದು ಕೊಟ್ಟಾಂಡ ರಕ್ಕೆಯಲ್ಲಿ ಎದ್ಬಂದ್ಬಿಟ್ಟಂಗೆ ಬಂದು ಇಲ್ಲಿ ಸೇರಿಕೊಂಡೆ. ಯಾರೋ ಕಾಳಿಂಗ ಒಂದು ಮನೆ ಆದ ಒರಿಜಿನಲ್ಲು ಸಮುದ್ರದ ಇಲ್ಲಿ ಬಂದು ಸೇರಿ, ಯಾಕೆಂದ್ರೆ ಋಷಿ ಚಾಪ ಕೊಟ್ಟಿದ್ದಲ್ಲ ಗರುಡ ಬರವಾಗಿಲ್ಲ ಅಂತ, ಅದಕ್ಕೆ ಇಲ್ಲಿ ವಾಸ ಮಾಡ್ತೀನಿ. ಅಲ್ಲಿಗೆ ಹೋಗಿ ನೋಡಿ, ಈಗ ನಂಗೆ ಗರುಡ ಏನು ಮಾಡಲ್ಲ ಅಂತ ಕೇಳಿದ್ರೆ ಯಾಕೆ ಮಾಡ್ತಾನಪ್ಪ, ನನ್ನ ಪದ ಚಿಹ್ನೆ ಇದೆ ದೇವ್ರ ಚಿಹ್ನೆ, ಗರುಡ ಏನು ಮಾಡ್ತಾನೆ? ಕೃಷ್ಣ ಮನುಷ್ಯ ಮರಿಬಾರ್ದು, ನಮ್ಗೆ ಹಾವು ಅಂದ್ರೆ ಹೆದರಿಕೆ ಆಗುತ್ತೆ, ಅವನು ತುಳಿದು ಅದಕ್ಕೆ ಅನುಕರಣ ಮಾಡೋ ಅಂತ ಕೇಳಿ ಕೃಷ್ಣ ಮನುಷ್ಯನ ಮರಿಬಾರ್ದು. ಇದಕ್ಕೆ ವ್ಯಾಖ್ಯಾನ ಹೇಳ್ತಾನೆ, ಇಂಥ ಕಾಳಿಂಗ ಮರ್ದನ್ನ ಮಹಾತ್ಮೆಯನ್ನ ಯಾರು ಸಂಧ್ಯಾಕಾಲ ಶ್ರವಣ ಮಾಡ್ತಾರೋ ಅವರಿಗೆ ಸರ್ಪದ ಭಯವೇ ಬರೋದಿಲ್ಲ ಸರ್ವತ. ಋಗ್ವೇದದಲ್ಲಿ ಮಲ್ಕೋಬೇಕಾದ್ರೆ ಆಸ್ತಿಕ ಅಂತ ಹೇಳಬೇಕು, ಅವನ ಹೆಸರಿದ್ರೆ ಸಾಕು ಸರ್ಪ ಶತತ ಬಿದ್ದತೆ ಮೂರ್ಧನಿ ನೂರು ಚೂರಾಗಿ ಹೋಗ್ಬಿಟ್ಟು ಸರ್ಪ. ಏನು ನಾವು ಯಾರು ಮಾಡ್ತೀವಿ, ಟಿ ವಿ ನೋಡ್ತಿರ್ತಾನೆ ಹಾಗೆ ಆಫ್ ಮಾಡಲ್ಲ ಮಲ್ಕೊಂಡ್ಬಿಡ್ತಾನೆ ಅಷ್ಟೇ, ಟಿ ವಿ ನೋಡೋಕೆ ಪುರುಸತ್ತಿರುತ್ತೆ, ಆಸೆಗೆ ಸ್ಮರಣೆ ಮಾಡೋಕೆ ಪುರುಸತ್ತಿರಲ್ಲ ಅಷ್ಟೇ. ನಾನು ಬೇಕಾದ ಕೃಷ್ಣ ಮನುಷ್ಯನಪ್ಪ ವಿಚಾರ ಮಾಡಿ.
ಆ ರಾತ್ರಿ ಅಲ್ಲೇ ವಾಸ ಮಾಡೋದು, ನದಿ ಅರ್ಧರಾತ್ರಿ. ಇದಕ್ಕೆ ಕಾಡಗಿತ್ತು ಬಂದ್ಬಿಟ್ಟೆ, ಕೃಷ್ಣ ಕಣ್ಮುಚ್ಕೊಳ್ಳಿ ಬಿಟ್ಟು ಕಾಡಿಗೆ ಚೆಲ್ಲವೇ ಇಲ್ಲ. ಅದು ಪಾನ ಮಾಡಿದ್ದಾನೆ, ಇದೇನು ಸುಳ್ಳು ಅಂತ ಹೇಳೋವಾಗಿಲ್ಲ ಅಲ್ವಾ. ಟೌನಲ್ಲಿ ನಾಳೆ ಇಂದ್ರಜಾಲ ಮಾಡ್ತಾರೆ, ಬಂದು ನೋಡಿ, 100 ರೂಪಾಯಿ ಟಿಕೆಟ್ ಕೊಡ್ತೀವಿ. ಅದೆಲ್ಲ ಕಣ್ಕಟ್ಟು ಅಷ್ಟೇ, ಅವನು ಅಗ್ನಿಪಾನ ಮಾಡ್ತಾನೆ, ಚಪಾಳೆ ಹೊಡ್ತೀವಿ. ಕೃಷ್ಣ ಆಗ ಮಾಡಿದ ಅಗ್ನಿ ಹುಟ್ಟಿದ್ದೆ ಅಲ್ಲಿ. ಬ್ರಾಹ್ಮಣ ಸುಖಮಾಸಿ ಮುಖ ನಿಂದ್ರಶ ಅಗ್ನಿಶ, ಅಗ್ನಿ ಹುಟ್ಟಿದ್ದೇವರು ಬಾಯಿಂದ ತಾನು ಸ್ವೀಕಾರ ಮಾಡಿದೆ ಅಷ್ಟೇ ಕೃಷ್ಣ ಮನುಷ್ಯನ. ಒಂದು ದಿನ ಮಧ್ಯಾಹ್ನ ಕಾಲದಲ್ಲಿ ಗೋಪಾಲಕೆಲ್ಲ ಹೊರಟಿದ್ದಾರೆ ಪಾಪ, ಹಶುವ ಪಾಪ, ಕೃಷ್ಣ ಹಶುವಾಗತ್ತಪ್ಪ, ಏನು ಬೇಕಾದ್ರೆ ಮಾಡು ಪರಮಾತ್ಮ. ತನ್ನ ಮಹಿಮೆ ಅಷ್ಟೇ ಇಲ್ಲ, ಹೆಣ್ಣುಮಕ್ಕಳು ಕೂಡ ಎಂಥ ಜ್ಞಾನಿಗಳಾಗಿರ್ತಾರೆ, ಬರೀ ಗಂಡಸರ ಅಹಂಕಾರ ಪಡಬಾರ್ದು, ಎಷ್ಟು ಭಕ್ತರು ಅದು ತೋರಿಸ್ಬೇಕು ಅಷ್ಟೇ. ಅದನ್ನು ಮಹಿಳಾ ಪ್ರಾಧಾನ್ಯ ಅಂತಿರಲ್ಲ, ಕೃಷ್ಣ ಅವತ್ತೇ ಕೊಡಿ ಇವರೇ ಕಿರ್ಚಾಡೋದು, ಏನು ಬೇಕಂತ ಮಾಡ್ಬೋದಾಗಿತ್ತು, ಅದನ್ನು ಅನ್ನ ಸೃಷ್ಟಿ ಮಾಡಿ ಕೊಡ್ಬೋದಾಗಿತ್ತು. ಅದನ್ನು ರಾಮದಂತ ಮಾಡಲಿಲ್ವಾ, ತೈಮನ ಕೊನೆ ಭಾಗ ರಾಮದೇವ್ ನೀನು ಪರಂತಮ ಪ್ರವೇಶ ಮಾಡ್ಬೇಕು. ಲಕ್ಷ್ಮಣ ಬಾರಪ್ಪ ಇಲ್ಲಿ ಕೆಲಸ ಇದೆ, ಯಾರನ್ನು ಒಳಗಡೆ ಬಿಡಬೇಡ ಅಂತ ಆಗಲಿ. ದುರ್ವಾಸರು ಬಂದ್ಬಿಟ್ಟು ಏನು ಮಾಡ್ಬೇಕೀಗ, ಹೆಸರೇ ದುರ್ವಾಸರು ಬಿಡದಿದ್ರೆ ಅವ್ರ ಶಾಪ ಬಿಟ್ಟರೆ ಅಣ್ಣ ಬಲಿ ಆಗ್ತಾನೆ, ಬಿಟ್ಬಿಟ್ಟು ಏನು ದೇವ್ರಿಗೆ ಬನ್ನಿ ದುರ್ವಾ ಏನಪ್ಪ ಅಶ್ವಾಗತಪ್ಪ. ಅದನ್ನೆಲ್ಲ ಈಗಲೇ ಅನ್ನ ಬೇಕಣ್ಣ, ಆರ್ಡರ್ ಮಾಡಬಾರ್ದು, 1/2 / 1/3 ಆರ್ಡರ್ ಮಾಡಬಾರ್ದು, ಸೆಲ್ಫ್ ಸರ್ವಿಸ್ ಇಲ್ಲ ಅಲ್ಲಿ. ದೇವ್ ತಕ್ಷಣ ನಾನು ಬೆಳ್ ರಾಮದೇವ್ ಚಾಚ್ ತಗೊಳ್ಳೇನು, ಅನ್ನ ಲೇಖ್ಯ ತೋರ್ಷ್ಯ ಪೇಖ್ಯ. ಇಂಥ ರಾಮದೇವರೇ ಕೃಷ್ಣನಾಗಿದ್ದಾನೆ, ಮಕ್ಕಳಂತೂ ಅನ್ನ ಕೊಡೋಕೆ ಆಗ್ತಿರ್ಲ್ವಾ. ಹೌದೇನಪ್ಪ ನೋಡಿ, ಅಲ್ಲಿ ಧೂಮ ಕಾಣ್ತಾ ಇದೆ, ಯಜ್ಞ ನಡೀತಾ ಇದೆ. ಯಾವುದೇ ಯಜ್ಞವಾಗಲಿ ಅನ್ನದಾನ ಮುಖ್ಯ. ಓಕೆ ಹೇಳಿ, ಎಲ್ಲವ 5-6 ವರ್ಷ ಮಕ್ಕಳು ಪಾಪ. ಹೌದು ಸ್ವಾಮಿ, ಯಾರು ಬಂದ್ರೆ ಎಲ್ಲ ಹತ್ತದ ಬೆಳೆ ಉಂಗುರ ಬಂಗಾರ ಸರ ಕಡಗ ಏನು ರೇಸ್ ಪೇಪರ್ ಇವೆಲ್ಲ ಪಂಡಿತರು. ಏನ ಕೃಷ್ಣ ಬಂದಿದ್ದಾನೆ, ಭಗವಂತ ಬಂದಿದ್ದಾರೆ, ಅಶ್ವಂತ ಆಹಾರ ಬೇಕಂತ ಹೆಂಕೆ ಮಕ್ಕಳು. ಏ ನಡೀರಾತಿ, ಯಜ್ಞ ಏನೂ ಆಗಿಲ್ಲ, ಪೂರ್ಣಾಹುತಿ ಆಗಿಲ್ಲ, ಬ್ರಾಹ್ಮಣ ಭೋಜನ ನಡೀರ ದನ ಕಾಯರು. ಸಣ್ಣ ಮಕ್ಕಳು ಪಾಪ, ಮುಖ ಪೆಚ್ಚು ನೋಡ್ಕೊಂಬಂದಿರೋದು. ಕೃಷ್ಣ ಅನ್ನ ಕೊಡಲಿಲ್ಲ ಸ್ವಾಮಿ, ಯಾರನ್ನು ಕೇಳಿದ್ರು, ಅವರೆಲ್ಲ ದೊಡ್ಡ ಪಂಡಿತರವರು, ಶಾಸ್ತ್ರಜ್ಞಾನ ಇರೋದಿಲ್ಲ, ಬರೀ ಪುಸ್ತಕ ಬಂದಕ್ಕೆ ಅಷ್ಟೇ. ಅಲ್ಲಿ ಮನೆಯ ತಾಯಿ ಅಲ್ವಾ ಅನ್ನ ಹಾಕೋಳು, ಅನ್ನಪೂರ್ಣ ಹೊಲಕ್ಕೆ. ಇನ್ನು ಯಜ್ಞದಲ್ಲಿ ಬೇರೆ ಬೇರೆ ಪೋರ್ಟ್ಫೋಲಿಯೋ ಇರೋದು, ಅಲ್ಲೇ ಇರಬೇಕು, ಯಜಮಾನೆಯಲ್ಲಿ ಪತ್ನಿಯಲ್ಲಿ ಋತುಕಲ್ಲಿ ಅಲ್ಲಲ್ಲೇ ವಾಸ ಮಾಡಬೇಕು. ಪತ್ನಿ ಶಾನ್ ಬಂದು ಏನಮ್ಮ ಯಾರೊಳಗೆ ಎಲ್ಲ ಬಂದ್ಬಿಟ್ಟು, ಯಾರಪ್ಪ ನೀವು, ಏನು ಬೇಕು, ನಾವು ಕೃಷ್ಣನ ಸ್ನೇಹಿತರಮ್ಮ, ಕೃಷ್ಣ ಬಂದ ಬಂದಿದ್ದಾರೆ, ದೇವ್ರು ಹಶ್ವಂತ ಆಹಾರ ಬೇಕಂದಕ್ಕೆ ಮಕ್ಕಳು ಕೇಳಿದ್ರು. ಈ ಹೆಣ್ಮಕ್ಕಳಿಗೇನು ಕೇಳಿಸ್ತಾ ಇಲ್ಲ, ಎರಡೇ ನಮ್ಮ ಕೃಷ್ಣ ಬಂದಿದ್ದಾನಪ್ಪ, ಎಲ್ಲ ಧ್ಯಾನ ಮಾಡ್ತಾರಾಗಲಿ, ನಮ್ಮ ಕೃಷ್ಣ ಮನೆಗೆ ಬಂದಿದ್ದಾನಪ್ಪ, ಹೃದಯಕ್ಕೆ ಬರೋದು ಕಷ್ಟ. ಅದನ್ನೆಲ್ಲ ಅಡುಗೆ ರೆಡಿ ಆಗಿದೆ, ಎಲ್ಲ ಇಟ್ಟು ಹೊರಡೇ ಬಿಟ್ಟದ್ದು. ಏಯ್ ನಿಂತ್ಕೊಂಡ್ರೆ ಎಲ್ಲ ಹೋಗ್ತೀರಾ ನೋಡಿ, ಎಷ್ಟು ಆರ ಶಾಸ್ತ್ರವನ್ನು ಅವ್ರು ಹೇಳ್ತಾರೆ, ಷಟ್ಸಾರ ಪಂಡಿತರೆಲ್ಲ ಇಲ್ಲಿ ಇದ್ದವರು, ಅವ್ರಿಗೆ ಯಾವನ ದನ ಕಂಬಿಟ್ಟು ಹೋಗ್ಬಿಡೋದ, ಇಲ್ಲಿ ನೈವೇದ್ಯ ಆಗಿಲ್ಲ, ರಾಮ ಪೂಜೆ ಆಗಿ ಹೋಗ್ಬಿಡುದು. ಆಚಾರ ಬರೀತಾರೆ, ಏಕಾ ಪತಿ ಪ್ರವೃತ್ತ ಅಬಲ, ಒಬ್ಬಳನ್ನು ಗಂಡ ಕೂಡ ಹಾಕ್ಬಿಡ್ತಾನೆ, ಹೋಗ್ಕೊಡಿ. ಅವಳನ್ನು ಗೊತ್ತಾಳೆ, ನನ್ನ ಜನ್ಮ ಯಾರಿಗೂ ಬೇಡವ್ರೆ ಸ್ವಾಮಿ, ನಿಮ್ಮ ಮನೆ ಒಳಗೆ ಬಂದು ಹೇಳ್ಕಳಿಸ್ತೇ, ನೀನು ನನ್ನ ಗೆಳೆತರ ದರ್ಶನ ಆಗುತ್ತೆ, ನಂಗೆ ದರ್ಶನ ಇಲ್ಲ ಅಂದ್ರೆ ಏನಂತ, ಅದು ಬದುಕೇನು ಮಾಡ್ಬೇಕು ಅದನ್ನೆಲ್ಲ. ನಾನು ಹೋಟ್ಲು ಕೇಳಿನ, ಸಿನಿಮಾ ಕೇಳಿನ, ಕ್ಲಬ್ ಕೇಳಿನ, ಹೋಗಕ್ಕೆ ದೇವರ ದರ್ಶನಕ್ಕೆ ಯಾವ ಗಂಡ ಬೇಡ ಅಂತನೋ ಅವನಿಗೆ ನನ್ನ ಮೈ ಮುಟ್ಟು ಅಧಿಕಾರ ಬರೋದಿಲ್ಲ. ಎಂಥ ಯೋಗಿಗಳು ಧ್ಯಾನ ಮಾಡಲು, ದೇಹ ಸ್ವಲ್ಪ ಬೂದಿ ಆಯ್ತು ಅಂತ ಬರೀತಾರೆ. ನಿನ್ನ ಮಕ್ಕಳಲ್ಲಿ ಬಂದರು ಪಾಪ, ಅವ್ರನ್ನ ಹಾಗೆ ಮಾಡ್ತಾರೆ. ಸ್ವಾಮಿ ಒಂದು ಕೈನ ಅಣ್ಣನ ಹೇಳಿ, ನಾನು ಒಂದು ಕೈಯಲ್ಲಿ ಲೀಲಾ ಕಮಲ ಆಳಿಸ್ತಾ ಇದ್ದನು, ಎಲ್ಲ ಹೆಡಿಗೆ ಅಲ್ಲಿಟ್ಟು ಧ್ಯಾನ. ಇದಕ್ಕೆ ಗೋಳಕ್ಕೆ ಎಲ್ಲರೂ ಗೋಳಕ್ಕೆ ಚಿಂತೆ ಮಾಡ್ಬೇಕು, ಗೋಳಕ್ಕೆ ಚಿಂತೆ. ನಾನು ಹೋದ ತಕ್ಷಣ ದೇವಸ್ಥಾನ ನಮಸ್ಕಾರ ಆಗಬಾರ್ದು, ಅಲ್ಲಿರೋ ಪರಮಾತ್ಮ ನಮ್ಮಲ್ಲಿ ಇದನ್ನು ಚಿಂತನೆ ಮಾಡ್ಬೇಕು, ಎರಡರೂಪಕ್ಕೂ ಐಕ್ಯ ಚಿಂತನೆ ಮಾಡ್ಬೇಕು. ಸ್ವೀಕಾರ ಮಾಡಿ ಸ್ವಾಮಿ, ಪ್ರಾಕತಾನಪ್ಪ ಇದು, ರೇಷನ್ ಅಕ್ಕಿ ಇದು, ನೀ ಆನಂದ ಪರಿಪೂರ್ಣ ನಿತ್ಯ ಆನಂದ ಸಂತನಾಗಿರ್ತಕ್ಕವನು, ಅಮೃತಪಾನ ಮಾಡೋನು ಸ್ವಾಮಿ, ಸ್ವೀಕಾರ ಮಾಡಪ್ಪ.
ఆనందం కుంద అరవింద నయన ఆనంద తీర్థ పరానంద వరద సుందరి మందిర గోవింద వందే ఆనంద తీర్థ పరానంద ఉకారం మాడు స్వామి నీవు స్వయం ఆనంద పరిపూర్ణ నీ అన్నయన వికప కృష్ణకారమాడు కానీ స్నేహితునికి నువ్వు హరడి బొద్దుగా సరే అరే ఓ అని తడుతా పాప కాళ్ళు ఉగురించాను భరితాన్ని ఇంచుకోండి తెల్లి గోవింద స్వామి ఇదంటే బేడంద పని ఇదంటే బేడంద పని చేయాలి ಆಗಲ್ಲ ಸ್ತ್ರೀಯರೇ ನಾನೇ ಪ್ರೇರಣೆ ಮಾಡಿದ ನಮ್ಮ ಯಜಮಾನರಿಗೆ ನನ್ನನ್ನು ಭಕ್ತಿ ಮಾಡಿದ್ರಿ ಮನೆಗೆ ಹೋಗಿ ಹೋಗೋದೇ ಕಷ್ಟ ನೋಡ್ತಾರೆ ಯಜಮಾನರು ಏನು ಹೋಗೋ ವೇಳೆಯಲ್ಲಿ ಇವರು ಮುಖದಲ್ಲಿ ಕಾಂತಿ ಇತ್ತು ಹತ್ತು ಪಟ್ಟು ಮುಖದಲ್ಲಿ ಕಾಂತಿ ಆಗಿಬಿಡ್ತು ಆಗ ಹೇಳೋ ಮಾತು ಅಯ್ಯೋ ಹಣೆ ಬರ ಇವರೇನು ಯಾವ ಕಾಲೇಜಿನಲ್ಲಿ ಡಾಕ್ಟರೇಟ್ ತಗೊಂಡಿದ್ರು ಇವರು ಏನು ಸಂಧಾನ ಮಾಡ್ತಾರೆ ಅದನ್ನೆಲ್ಲ ನಾವೆಲ್ಲ ಆರಾರು ಶಾಸ್ತ್ರ ಓದ್ದವ್ರು ಮಹಾಪಂಡಿತರು ಅಂತ ಈ ಹೆಣ್ಮಕ್ಳಿಗಿರೋ ಜ್ಞಾನ ಸ್ವಾಮಿ ಎಲ್ಲ ಪದಾರ್ಥ ವಾಚ ಪರಮಾತ್ಮ ಅದನ್ನು ದರ್ಭೆ ಸಮಿತು ಪಾತ್ರ ಅನ್ನ ಚರು ಎಲ್ಲ ದೇವರ ಅನುಸಂಧಾನ ಮಾಡ್ಬೇಕದು ನೀ ನಾ ಮನೆಗೆ ಬಂದಿದ್ದಿ ಹೇಳಿ ಕಳಿಸ್ತಿ ದರ್ಶನ ಆಗೋ ಭಾಗ್ಯ ಇಲ್ಲ ಸ್ವಾಮಿ ಬ್ರಾಹ್ಮರಿ ಕೇಳ್ತಾರೆ ಕ್ಷಮಾಪಣೆ ಮಾಡಪ್ಪ ಅದು ಕೃಷ್ಣನಿಗೆ ಆಡಂಬರ ಬೇಕಿಲ್ಲ ಲಿಂಗ ಪ್ರಶ್ನೆ ಇಲ್ಲ ಜಾತಿ ಪ್ರಶ್ನೆ ಇಲ್ಲ ಭಕ್ತಿ ಕೇಳ್ತಾನೆ ನೀನೇನು ಕೇಳೋದಿಲ್ಲಪ್ಪ ಇದನ್ನು ಪಂಡಿತ ಚೆನ್ನಾಗಿ ತಿಳ್ಕೋಬೇಕಿದ್ದಾನೆ ಬರೀ ಪಾಂಡಿತ್ಯ ತಗೊಂಡು ಏನು ಮಾಡಬೇಕು ಅದನ್ನೆಲ್ಲ ದೇವ್ರ ಭಕ್ತಿ ಇಲ್ಲ ಬರೀ ಪುಸ್ತಕ ಬದನಕ ಆಗಬೇಕು ಅದನ್ನೆಲ್ಲ ಯಾವ ಕಾಲೇಜ್ ಓದಿದ್ರು ಹೆಣ್ಮಕ್ಕಳೆಲ್ಲ ಏನು ಕರ್ಮ ಮಾಡಿದ್ದಾರೆ ಇದೆಲ್ಲ ನೋಡಿ ಇದನ್ನು ಒಂದು ಶ್ಲೋಕ ನಾನು ಹೇಳ್ತಾನೆ ವಿಪ್ರ ಪತ್ನಿ ವಿರಾನೀತಂ ತದ್ಗೃಹಾಂತಿಕಮಾಗತಃ ಸೋನಂ ಸಾನುಚರೋ ಭಕ್ತ ಚಕ್ರೇ ತಾಸಾಮನುಗ್ರಹಂ ಮಣಿಮಂಜರಿ ಗ್ರಂಥ ಪಾಠ ಆಗ್ಬೇಕು ಕೃಷ್ಣ ಹೀಗೆ ಅನುಗ್ರಹ ಮಾಡಿ ತೋರಿಸಿದ್ದಾನೆ ಪ್ರತಿ ವರ್ಷ ಒಂದು ಫಂಕ್ಷನ್ ಮಾಡ್ತಾರೆ ಏನು ಗೋವರ್ಧನ ಪರ್ವತದ ಪೂಜೆ ಅದಕ್ಕೆ ಇಂದ್ರಿಯಾಗ ಅಂತ ಅದೇ ವರ್ಣನೆ ಮಾಡ್ತಾರೆ ಇಂದ್ರಿಯಾಗ ಅಂತ ದೇವ್ರಿಗೆ ಗೊತ್ತಿದೆ ಇಲ್ಲ ಅಂತೇನು ಅಪ್ಪ ಏನು ನಂದಗೋಪ ಇದನ್ನು ಫಂಕ್ಷನ್ ನಡೀತಿದ್ಯಲ್ಲಪ್ಪ ಇದು ಇಂದ್ರಿಯಾಗ ಮಾಡ್ತೀವಪ್ಪ ಕೃಷ್ಣ ಅಂದ ಅವನಿಗೆ ಯಾಕೆ ಮಾಡ್ತೀರಿ ಆಸೆ ಕೊಟ್ಟು ನಮಗೆ ಪರ್ವತ ಗೋವು ಪೂಜೆ ಮಾಡಿ ಪರ್ವತ ಪೂಜೆ ಮಾಡಿ ಹಾಗೆ ಮಾಡೋಣಪ್ಪ ಪರ್ವತಕ್ಕೆ ಅಭಿಷೇಕ ಮಾಡ್ತಿದ್ದಾರೆ ಕೃಷ್ಣ ರೂಪ ಇಷ್ಟು ರೂಪ ದೊಡ್ಡ ರೂಪ ಅಲ್ಲಿದೆ ತಾನೇ ಪಾನ ಮಾಡ್ತಿದ್ದಾನೆ ನೋಡಿದೆ ಇಂದ್ರ ಏನೇ ಕೃಷ್ಣಂ ಮರ್ತ್ಯಂ ಉಪಾಶ್ರಿತ್ಯ ಈಗ ಅಜ್ಞಾನ ಇಂದ್ರ ಯಾವನು ಸರಿಯಾಗಿ ಒಂದು ಚಡ್ಡಿ ಹಾಕೊಳಕ್ಕೆ ಬರಲ್ಲ ಅಂತ ಅಜ್ಞಾನ ದೇವ್ರ ಬಗ್ಗೆ ಇಲ್ಲದವರಿಗೆ ನಮ್ಮ ಗತಿ ಏನು ಪ್ರಳಯ ಕಾಲದ ಮಳೆ ಅಪ್ಲೈ ಮಾಡಿಬಿಟ್ಟು ತುಳಸಿದಾಸ ಹೇಳ್ತಾರೆ ಮೂಸಂಸಾರ ವರ್ಷ ಪಡ್ತಾ ಇದ್ದ ಒಂದು ಹನಿ ಬಿದ್ದರೆ ಒನಕೆ ಕಾಲದ ಹನಿ ಬೀಳ್ತಿದೆ ತುಳಸಿ ರಾಮಾಯಣದ ಕೃಷ್ಣ ನೀರು ಬರ್ ಹೆದರಬೇಡಪ್ಪ ಬರಲ್ಲ ಕರ್ಕೊಂಡು ದಧಾರ ವಾಮಕರೇಣ ಲೀಲೆ ಪರ್ವತ ಎದ್ದುಬಿಟ್ಟ ಅಂದ ಕಿರುಬೇಡ ಬರಬಾರ್ದು ಇನ್ನು ಎಂಟತ್ರ ಹುಡುಗ ಕಿರುಬೇಡ ಪರ್ವತ ಎದ್ದುಬಿಟ್ಟ ಮೇಲೆ ಎಲ್ಲ ನಿಂತ್ಕೊಂಡು ಪರವಾಗಿ ಎಷ್ಟು ಮಳೆ ಬರುತ್ತೆ ಕಾರ್ಪೊರೇಷನ್ ನದಿಲೆ ನಲ್ಲಿಯಲ್ಲಿ ನೀರು ಬರಲ್ಲ ಇನ್ನು ಅಲ್ಲಿ ಮಳೆ ಬರುತ್ತೆ ಸ್ಟಾಪ್ ಆಗೋದು ಎಲ್ಲ ಈಚೆ ಬನ್ನಿ ಪರ್ವತ ಇಟ್ಬಿಟ್ಟು ಕಿತ್ತಿದ್ ಕೂಡ ಗುರುತಿಲ್ಲ ಕೃಷ್ಣ ಮನುಷ್ಯ ಮರೆಯಬಾರದು ಅಲ್ಲಪ್ಪ ಪರ್ವತನ ಎತ್ತಿದ ಕೃಷ್ಣ ಅದನ್ನೆಲ್ಲ ಏಳು ಜನ ಪರ್ಯಂತರವಾಗಿ ಕೃಷ್ಣ ಮನುಷ್ಯ ಅಂದ್ರೆ ಎಷ್ಟು ಅಜ್ಞಾನ ಮಾತಾಡ್ತೀರಿ ಅದನ್ನೆಲ್ಲ ಇವತ್ತು ಹೇಳ್ತಾರೆ ಯಾರಿಗೆ ಸಂತಾನ ಅಪೇಕ್ಷೆ ಇದೆ ಅವರು ಪರ್ವತನ ಒಂದು ಪ್ರದಕ್ಷಿಣೆ ಮಾಡ್ಬೋದು ಅನೇಕರು ಮಾಡಿದ್ದಾರೆ ನಿಜದಲ್ಲಿ ಗೋವರ್ಧನ ಪರ್ವತ ಪ್ರದಕ್ಷಿಣೆ ಮಾಡಿದ್ರೆ ಅದು ಸಂತಾನ ಆಗತ್ತೆ ಎಂದು ಪದ್ಧತಿ ಅಂತ ಕೃಷ್ಣನ ಮಹಿಮೆ ಗೋವರ್ಧನ ಉದ್ಧಾರ ಮಾಡಿದಾನೆ ಗೋಪಿಕಾಸ್ತ್ರೀಯರು ಹೇಮಂತೆ ಪ್ರಥಮೇ ಮಾಸಿ ಹೇಮಂತ ವ್ರತ ಅವನು ಪ್ರತಿ ವರ್ಷ ಕಾತ್ಯಾಯನಿ ವ್ರತ ಅಂತ ಮಾಡ್ತಾನೆ ಅಂದ್ರೆ ಗೌರಿ ಪೂಜೆ ಪಂಚಾಂದನ ಹಾಕಿರ್ತಾನೆ ನೋಡಿ ಯಾವ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ತೊಂದರೆ ಇದೆ ಲಗ್ನ ಆಗ್ತಿಲ್ಲ ಏನು ಮಾಡ್ಬೇಕು ಅವರು ಐದು ಶುಕ್ರವಾರ ಸಾಯಂಕಾಲದಲ್ಲಿ ಇಂದ್ರಾಣಿ ಪೂಜೆ ಮಾಡಿ ಇಂದ್ರಾಣಿ ಪೂಜೆ ಮಾಡಿಸ್ಬೇಕು ನೀವು ಕಾರ್ತೇನ ವ್ರತ ಪೂಜೆ ಮಾಡಿಸ್ಬೇಕು ಐದು ವಾರ ಸಾಕು ಆಗದ್ರೆ ಕೇಳಿ ನಾವು ಅದರಲ್ಲಿ ಪ್ರಚಾರಕ್ಕೆ ಹೋಗ್ತಿಲ್ಲ ಮೊನ್ನೆ ಅಂತ ನಮ್ಮ ಮನೆಯಲ್ಲಿ ಪಾಪ ಮಾಡಿಸಿದೆ ನಾಲ್ಕು ವಾರ ಆಯ್ತು ಅಷ್ಟೇ ಹೆಣ್ಮಗಳೆಲ್ಲ ವಿಷಯ ಗೊತ್ತಾಗಿದೆ ಲಗ್ನ ಗೊತ್ತಾಗ್ಬಿಡ್ತಾಗ ಇನ್ನು ನಾಲ್ಕೇ ವಾರ ಮಾಡಿದ್ ಪಾಪ
ಯಾಕೆಂದರೆ ನಮ್ಮ ಪ್ರಚಾರಕ್ಕಲ್ಲ, ಆ ದೇವರನ್ನ ಆರಾಧನೆ ಮಾಡಿಬಿಟ್ರೆ ಏನಾಗೋದಿಲ್ಲ, ಸಾಕ್ಷಿ ಗೋಪಿಕಾಸ್ತ್ರಿ ಬಡಿಯಿಂದ ಹೇಳ್ತಾರೆ ಪಾಪ ಹಿಮಂತರತ್ತು ತಣ್ಣೀರ್ ಸ್ನಾನ ಮಾಡ್ತಾರೆ, ಒಂದು ಗೌರಿ ಮಾಡ್ಕೊಂಡು ಪೂಜೆ ಮಾಡಿಕೊಡ್ತಾರೆ. ಸರಿ, ಮತ್ತೆ ಧರ್ಮದ ಸೂಕ್ಷ್ಮ ತೋರಿಸ್ಬೇಕು ಅದನ್ನೆಲ್ಲ. ಕೃಷ್ಣ ಬಂದ ಬಟ್ಟೆ ಎತ್ಕೊಂಡು ಮೇಲೆ ಕತ್ಬಿಟ್ಟು ಸ್ನಾನ ನೋಡ್ತಾರೆ, ಬಟ್ಟೆನೆ ಇಲ್ಲ. ಕೃಷ್ಣ ವಸ್ತ್ರ ಕೊಡಪ್ಪ, ಚಳಿ ಆಗ್ತಾ ಇದೆ ನೋಡಿ, ತಿರುಗಿ ತಪ್ಪು ಮಾಡ್ತೀರಿ, ಪ್ರಥಮ ಅಂತ ಮಾಡ್ಬೇಕು ನೀವು. ನಾನೇ ಪತಿ ಆದ ಅಪೇಕ್ಷೆ ಇದೆ, ನೀವ ಬೇಡವಾ? ಹುಡುಗ ಪರೀಕ್ಷೆಗೆ ಹೋದ, ರ್ಯಾಂಕ್ ಬರಬೇಕು, ಬರದ ರೆಡ್ ಇಂಕನ್ ಬರದ ಫಲ ಕೊಡ್ಬೇಕು ಅವನಿಗೆ. ನೀವು ಬರೀ ಮೇಲೆ ಸ್ನಾನ ಮಾಡ್ಬೋದಾ ನೀವು? ಎಷ್ಟು ದೇವತೆಗಳ ಅಪಚಾರ ಮಾಡಿದಾಗತ್ತೆ ನೀವು. ತಪ್ಪ ಆಯ್ತು ಕೃಷ್ಣ ನೋಡಿ, ಎಷ್ಟು ಇನ್ನೂ ಪಾಪ ಅದು, ಒಂದ್ಕೆ ಎದೆ ಮುಚ್ಕೋತಾರೆ, ಒಂದ್ಕೆ ಇನ್ನೂ ತಪ್ಪ ಅದನ್ನು. ಆಮೇಲೆ ಅವ್ರು ಬರೀ ಅದಕ್ಕೂ ಸಲಾಮ್ ಹೋಗ್ ಕರ್ತೈ ನೋಡಿ, ಜ್ಞಾನ ಬಂತು ಎರಡು ಕೈ ಜೋಡಿಸ್ಬಿಡ್ತು. ಕೃಷ್ಣ ನಂದ ಗೋ ವಸುತಂ ದೇವಿ ಪತಿಮೇ ಗುರುದೇ ನಮಃ. ಇದು ಆ ಹೆಣ್ಣುಮಕ್ಕಳ ಭಕ್ತಿ ನೋಡ್ಬೇಕದನ್ನು, ಹಾಗೆ ಅವರ ಎಷ್ಟು ಜ್ಞಾನ ಇದೆ ಅದನ್ನೆಲ್ಲ ಒಂದು ಮುಂಚೆ ದೇವ್ರು ತಿಳಿಸ್ಕೊಡ್ತಾನೆ. ಇದನ್ನ ಪದ ಮಾಡ್ತಾರೆ, ನಾರಿ ಜನರುದ್ದ ಸೀರೆ ಸೆಳೆಯುದ ಭಾರಿ ಮರವಂ ನೇರಿ ವಿನೋದವ ತೋರಿದ ಸುರರಿಪು ವೈರಿಯ ಎನ್ನಯ ಕೋರಿಕೆ ನಡೆಸು ಇನ್ನಾರಿಗೆ ಬೇಡಲಿ ಗೋಪಾಲ ಪಾಲಿಸೋ ನಿನ್ನ ಪಾದ ಸೇವಕ ನಿವ ನಿಂದು ನಿವಾ. ರತ್ನಾಕರ ತೀರ್ಥರು ಅಂತ ಮಹಾನುಭಾವ, ಅವರು ವ್ಯಾಸರ ಪರಂಪರೆ ಬಂದಿರತಕ್ಕವರು, ಅವ್ರು ಮಾಡೋ ಪದ ಇದು. ಇಂಥ ಜ್ಞಾನಗಳು ಬ್ರಹ್ಮರಂಧನ ಭೇದನ ಮಾಡಿ ಅವರು ದೇಹ ತ್ಯಾಗ ಮಾಡಿದ್ದಾರೆ ರತ್ನಾಕರ ತೀರ್ಥ, ಅವ್ರು ಮಾಡಿದ ಪದ ಇದು. ಕೃಷ್ಣನಿಗೆ ಒಂದೊಂದರಲ್ಲೂ ಕೂಡ ನೀವು ತೋರಿಸ್ಕೊಂಡಿದ್ದ ರಾತ್ರಿ ವಿಹಾರ ಮಾಡಿದ್ರು. ಮುಂದೇನೆ ಕೃಷ್ಣ ವೇಣುಗಾನ ಮಾಡಿದ್ದಾನೆ, ಇನ್ನೊಂದು ಜನ ಬಾಗಿಂದ ಬೈ ಕೃಷ್ಣ ವ್ಯಭಿಚಾರಿ ಯಾವನ ಹೇಳಿದ ನನಗೆ ಹಾಗಂತ, ಅರ್ಧರಾತ್ರಿ ಆಗಿ ವೇಣುಗಾಯನ ಮಾಡೋದು. ಇವೆಲ್ಲ ಗೋಪಿಕಾಸ್ತ್ರ ಮನೆಯಲ್ಲಿದ್ದು ಓಡಿ ಬಂದ್ಬಿಟ್ಟದೆ ಕೃಷ್ಣನ ವೇಣುಗಾಯನ. ಕೃಷ್ಣ ಕೇಳಿ, ಯಾಕೆ ಬಂದರು ನೀವು ಇಲ್ಲಿ ಪ್ರಶ್ನೆ ಮಾಡಿದ್ರೆ? ಕೃಷ್ಣ ಮಜೆ ಮಾಡ್ಬೋದಾಯ್ತು ಅಲ್ಲ, ನಾನು ಯಾಕೆ ಬಂದರು ನೀವು ಹೇಳ ಬರಬಾರ್ದು ನಾನು ದೇವರೇಳ ಮಾತಿದ್ದು. ತನ್ನ ಪತಿಯನ್ನು ಉಪಾಸನೆ ಮಾಡತಕ್ಕದ್ದೇನೆ ಶ್ರೀನಾಮ್ ಪರಮೋ ಧರ್ಮ ಅಮಾಯಯ. ಕೃಷ್ಣ ವಿಚಾರ ಮಾಡಿದ್ನ, ಯಾಕೆ ಬಂದ ನಿಮ್ಮ ನೀವು ಮದುವೆ ಆಗಿದೆ, ಮಕ್ಕಳಿದೆ, ಅತ್ತೆ ಮಾವ ಇದ್ದಾರೆ, ಸೇವೆ ಬಿಟ್ಬಿಟ್ಟು ಯಾಕೆ ಬಂದ ನಿಮ್ಮಲ್ಲ? ನಾನು ಕಪಟವಿಲ್ಲದ ಗಂಡನ ಸೇವೆ ಮಾಡಿದ್ರೆ ಅದೇ ಸಾಕು ಅಂತ ಮಿತಿ ಆಗ್ತಾ ಇದೆ. ಇಂಥವ್ರು ಏನು ಹೇಳ್ಬೇಕನ್ನು ಆಚಾರ ಬರೀತಾನೆ. ಗೋಪಿಕಾಸ್ತ್ರ ಮೊದಲು ಪ್ರಾರಂಭದಲ್ಲಿ ಕೃಷ್ಣ ಅಂಗಸಂಗ ಬಯದು ಇಲ್ಲ ಅಂತಿಲ್ಲ. ಕಾಮ ಎರಡು ಬಗೆ ಸ್ಕಾಂದ ಪುರಾಣ ತಾತ್ಪರ್ಯ, ದುಃಖ ಜನಕ ಕಾಮ, ದುಃಖ ಅಜನಕ ಕಾಮ ಅಂತ. ಕಾಮ ಅಂದ್ರೆ ವಾಂಟ್, ಅಪೇಕ್ಷೆ, ಡಿಸೈರ್. ಕಾಮ ತಪ್ಪು ಅಂತೇಳಿ ಹೇಳಿಲ್ಲ, ಯಾವ ನಾವು ಅಪೇಕ್ಷೆ ಪಟ್ಟರೆ ನಮಗೆ ನರಕಕ್ಕೆ ಅನರ್ಥ ಕಾರಣವಾಗ್ತಾ ಇದೆಯೋ ಆ ಕಾಮ ಮಾಡಬೇಡಿ ಅಷ್ಟೇ. ಯಾವುದನ್ನು ಬಯಸಿದ್ರೆ ಮೋಕ್ಷಕ್ಕೆ ಕಾರಣ ಅದನ್ನು ಅಪೇಕ್ಷೆ ಪಡೆ ಯಾರು ಬೇಡ ಅಂತಾರೆ. ನಾನು ದೇವ್ರ ಪೂಜೆ ಮಾಡಬೇಕು ಇದು ಕಾಮ ಅಲ್ವಾ? ತಪ್ಪ, ನಾನು ಭಾಗವತ ಹೇಳಬೇಕು ಇದು ತಪ್ಪ, ಇದು ಕಾಮ. ಹಾಗೆ ಗೋಪಿಕಾಸ್ತ್ರ ಮಾಡಿದ್ದು ದುಃಖ ಜನಕ ಕಾಮ ಅಲ್ಲ, ದುಃಖ ಅಜನಕ ಕಾಮ ಅಂತ ಕಾಂತಪುರ ವಾಕ್ಯ ಕೊಡ್ತಾನೆ. ಅವ್ರ ಭಕ್ತಿ ನೋಡ್ದ, ಕೃಷ್ಣಗಾರ ಮಾಡಿದಾನೆ. ಇವ್ರಿಗೆ ಸ್ವಲ್ಪ ಅಹಂಕಾರ ಬಂದು, ಕೃಷ್ಣ ಅಂದ್ರೆ ಗೊತ್ತಿಲ್ವಾ, ನಮ್ಮ ಸೀರೆ ಹಿಡ್ಕೊಂಡು ತಿರುಗ್ತಿರ್ತಾನೆ ನೋಡಿ, ಈಗ ತಾನೆ ಮನೆಯಿಂದ ನೋಡಿದ್ದಾರೆ, ಅಜ್ಞಾನ ಬಂತದೆ. ದೇವರು ಅದೃಷ್ಟ ಆಗ್ಬಿಟ್ಟು ನೋಡಿ, ಎಷ್ಟು ಇದಕ್ಕೆ ಭಾವ ಸೃಷ್ಟಿ ಅಂತಾರೆ ತುಳಸಿದಾಸ. ಒಂದು ಕ್ಷಣದಲ್ಲಿ ಹೇಗೆ ಚೇಂಜ್ ಆಗ್ತೀನಿ ನೋಡಿ, ಎಲ್ಲಮ್ಮ ಕೃಷ್ಣ ಇಲ್ಲ, ಕೃಷ್ಣ ಇಲ್ಲ, ಇವ್ರು ಹುಚ್ಚರಿದ ಆಗೋಯ್ತಾನೆ. ಬನ್ನಿ ಹುಡ್ಕೋಣ, ಸಮುದ್ರ ನದಿ ತೀರ ಆಗ ಬೆಟ್ಟ ಗುಡ್ಡ ಕಾಡು ಎಲ್ಲ ಓಡಾಡ್ತಿದ್ದಾನೆ. ಇಷ್ಟೆಲ್ಲ ಏನಾಗಿದೆ, ಒಬ್ಬನನ್ನ ಕೃಷ್ಣ ಕರ್ಕೊಂಡ್ಬಿಡು, ಅವಳಿಗೆ ಸುಪ್ಯಾರಿಟಿ ಕಾಂಪ್ಲೀಟ್ ಬಂದ, ಅವನು ಮಹಾ ತ್ರಿಪುರ ಸುಂದರಿ, ನಾನು ಕೃಷ್ಣ ಕರ್ಕೊಂಡ್ಬಿಟ್ಟಲ್ಲ. ಸ್ವಲ್ಪ ಕೃಷ್ಣ ಏನು ನೀನು ನಡ್ಕೊಂಬರಕ್ಕಾಗಲ್ಲ, ಎತ್ಕೋತೀಯ ಹಣೆ ಬರ ಗರಡ ನನ್ನ ಎತ್ಕೊಂಡು ನಾನು ನೀನು ಎತ್ಕೋಬೇಕು, ಕುಡ್ಕೋ ಯಾರು ಬೇಡ ಹೇಗೆ ನಾನು ಕೂಡಿಸ್ಕೊಂಡು. ಒಂದು ನಿಮಿಷ ಕೃಷ್ಣ ನೀನು ಪ್ಲೀಸ್ ಸ್ಟಾಪ್, ಅಲ್ಲಿ ಮಲಗಿ ಹೋಗ್ಬಿಟ್ಟಿಗೆ ಎತ್ಕೋತೀನಿ ಕೊಂಬೆ ಹೇಳ್ಕೊಂಡು ಕೃಷ್ಣ ಅದೃಷ್ಟ ಆಗ್ಬಿಟ್ಟ. ಶಂಕು ಅದ್ಯಂ ಪೊರೆ ಇದ್ವ ಎಲ್ಲ ಬಂದು ಏನೇನಿದು, ಅದು ನಮ್ಮ ಪಾರ್ಟಿಯಿಂದ ಆಗಿದೆ ಅಲ್ಲ ಎಲೆಕ್ಷನ್ನಲ್ಲಿ ಈ ಧ್ವನಿ ಬಂದು
ಏನೇನು ಏನು ಹೇಳಮ್ಮ? ದೇವರು ಲಕ್ಷ್ಮಿಯಿಂದ ಆಗಬೇಕಾಗಿಲ್ಲ, ಲಕ್ಷ್ಮಿ ಆನಂದಕೊಂಡ ಪರಮಾತ್ಮ. ಅಹಂಕಾರ ಪಟ್ಟೆ ನಾನು, ನನ್ನಿಂದ ಕೃಷ್ಣನ ಸುಖ ಅಂದ್ಬಿಡು. ಬನ್ನಿ ಎಲ್ಲ ತಿರುಗ ಬಂದು ಎಲ್ಲ ಹುಡುತಾರೆ ಹೇಳ್ತಾರೆ ಇವ್ರಿಗೆ ಅಜ್ಞಾನ ಅಂತಲ್ಲ, ಅವರ ದೈನ್ಯತೆ ತೋರಿಸಾರದು ಎಲ್ಲ ಕಡೆ ಹುಡುತಾರದು. ಅವನು ದೊಡ್ಡ ತೆಂಗಿನ ಮರ ಇತ್ತಂತ ಗುಂಪು, ನಾರಿಕೇಲ್ ಕೃಷ್ಣ ಬಂದು ಬಂದ ಇಲ್ಲೇ ನೋಡಿದ್ದೆ ನೀನು? ಏ ಕೃಷ್ಣ ಬಂದಂತ ಹೇಳ್ತಿಲ್ಲ ನೋಡು, ಈ ತೆಂಗಿನಕಾಯಿ ಹೊಡ್ಕೊಂಡಿದ್ದಾನೆ, ಎಲ್ಲೇನು ಕುಡಿದಿದ್ದಾನೆ ನೋಡಿ, ಹಾಕಿದ್ದಾನೆ ಇಲ್ಲಿ. ಇವರ ಭಕ್ತಿ ನೋಡೋದು, ನೀನು ನಮ್ಗೆ ಮೋಸ ಮಾಡ್ತಿದ್ಯಾ? ಕೃಷ್ಣ ಬಂದು ಹೇಳಿಲ್ಲ ನೀನು, ನಿನ್ನ ತಲೆ ಹೊಡೆದು ಸಹ ಇಂಥ ಶಾಪ ಕೊಡು ಅಂದ್ರೆ ತೆಂಗಿನಕಾಯಿ ಹೊಡ್ಕೊಂಡೇ ತಿನ್ನು. ಸೊ ಮುಂದಿಗೆ ತಿಂತೀನಿ ನೀ ಹುಣಸೆ ಮರ, ಕೃಷ್ಣ ಬನ್ನ ಇಲ್ಲಿ ಹೇಳಿ. ಏಯ್ ನಂಗೆ ಗೊತ್ತ, ನೋಡು ಕೃಷ್ಣ ಬಂದಿದ್ದ, ಹುಣಸೆ ತೆಗೆದ, ಕಲ್ಲಿಂದ ಕೊಟ್ಟಿದ, ಅದಕ್ಕೆ ಉಪ್ಪು ಮೆಣಸಿನ ಹಾಕಿದ, ಕಡ್ಡಿ ತಿನ್ನಿದ, ನೋಡಿಲ್ಲ ಬಿದ್ದಿದೆ ಹೇಳಿಲ್ಲ. ನಿನ್ನ ಸ್ವಭಾವ ವಕ್ರವಾಗಲಿ ಅಂದರು ಹುಳಿನೇ ಸ್ವಭಾವ. ಒಂದು ದೊಡ್ಡ ಜಿಂಕೆಗಳ ಗುಂಪು, ಹರಿಣ ಅಂದ್ರೆ ಜಿಂಕ್, ಕೃಷ್ಣ ಬನ್ನಿಂದ ನೋಡಿ ಹೇಳ್ತಾನೆ ಗೊತ್ತಿದೆ, ಬಂದಿಟ್ಟು ವೇಣುಗಾನ ಮಾಡ್ದ ನೋಡಿ. ಇವಾಗ ನಿಮ್ಗೆ ಕಿವಿ ಹಾಗೆ ನೀವು ನಿಂತಿದೆ ಕೇಳಿ, ಸಂಗೀತ ಕೇಳಿ, ನೀವು ಹೇಳ್ತಿಲ್ಲ, ನೀವು ಬೇಡನ ಬಾಣಕ್ಕೆ ತುದ ಪ್ರಾಣ ಬಿಡಿ. ಮುಂದಕ್ಕೊಂದು ಅಶ್ವತ್ಥ ವೃಕ್ಷ, ಕೃಷ್ಣ ಬಂದಿದ್ದ ಇಲ್ಲಿ, ಕೃಷ್ಣ ಬಂದಿದ್ದ ನಮ್ಗೆ ಗೊತ್ತು ಅಂತ ಹೇಳ್ತಿಲ್ಲ. ನಿನ್ನಲ್ಲಿ ಬ್ರಹ್ಮರಾಕ್ಷ ವಾಸ ಮಾಡಲಿ, ಇನ್ನು ಶಾಪ ಕೊಟ್ಟು ಗೋಪಿಕಾಸ್ತ್ರಿ ಅಲ್ಲಿ ಬರೀತಾನೆ. ದಿವಾ ವಿಭೀತಿಕ ಛಾಯ ಪ್ರಮಾಣ, ಹಗಲೊತ್ತಿನಲ್ಲಿ ಬಿಲ್ಪತ್ರ ಮಾರು ಕೆಳಗಡೆ ಕೂತ್ಕೋಬಾರ್ದು. ರಾತ್ರಿ ಅಶ್ವತ್ಥ ಛಾಯಾಸು, ರಾತ್ರಿಯಲ್ಲಿ ಅರಳೆ ಮರಕಲ್ಲಿ ಕೂತ್ಕೋಬಾರ್ದು. ದಿವಾ ರಾತ್ರಿ ನರಛಾಯ, ಹಗಲು ರಾತ್ರಿ ಮನುಷ್ಯನ ನೆರಳಲ್ಲಿ ನಿಂತ್ಕೊಂಡ್ರೆ ಅವನಿಗೆ ಆಯಸ್ ಹೋಗುತ್ತೆ ಅಂತ ಪ್ರಮಾಣ. ಅಶ್ವತ್ಥ ಅಂದ್ರೆ ಬರೀ ಅರಳೆ ಮರ ಅಲ್ಲ, ಅಶ್ವ ಅಂದ್ರೆ ಕುದುರೆ ಅಲ್ವಾ, ಅಂದ್ರೆ ಹೈಗ್ರೀವ ದೇವ್ರ ರೂಪದಲ್ಲಿ, ಅದಕ್ಕೆ ಅಶ್ವರು ಅಶ್ವರು ಅಶ್ವತ್ಥ ಅಂತ ಮಾಡ್ಬೇಕು ಅದನ್ನು, ಹೈಗ್ರೀವ ರೂಪ ಅಂತ ಅರ್ಥ ಅಲ್ಲಿ ಪದ್ಮಪುರಾಣ ಹೇಳ್ತಾನೆ. ನಮ್ಮ ಬರಲಿ ಅರಳಿ ಮರ ಅಂತ ತಿಳ್ಕೊತೀವಿ ಅಷ್ಟಕ್ಕೆ, ಇಲ್ಲ ಹೈಗ್ರೀವ ಪೂಜೆ ಮಾಡ್ಬೋದು. ಅದು ಉಳಿದಿಂದಲ್ಲ ಲಕ್ಷ್ಮೀ ಸನ್ನಿಧಾನ ಇರುತ್ತೆ, ಅರಳೆ ವೃಕ್ಷ ಮುಟ್ಟು ಡೋಂಟ್ ಟಚ್ ಇಟ್, ಶನಿವಾರ ಲಕ್ಷ್ಮೀ ಸನ್ನಿಧಾನ ಇರುತ್ತೆ. ಇನ್ನು ನಾನು ತಡ್ಕೊಳ್ಬೇಕು ಒಂದೊಮ್ಮೆ ನೀರು ಹಾಕಿ ಪ್ರದಕ್ಷಿಣೆ ಹಾಕಿ, ಯಾವುದೋ ರೋಗ ಇದ್ದರಬೇಕಾದ್ರೆ ಕೇಳಿ, ಅದು ವಿತ್ತಿನ 12 ವರ್ಷ ಹೋಗ್ಬೇಕಷ್ಟೇ, ಮಧ್ಯಾಹ್ನ ನಾನು ಹೋಗ್ಬಾರ್ದು. ಶನಿವಾರ ಅಶುದ್ಧ ಪೂಜೆ, ಏನು ರೋಗ ಇದ್ರೆ ಪರಿಹಾರವಾಗಿ 12 ಗಂಟೆಗಳು ಪೂಜೆ ಮಾಡು. ಇದಾಗಿ ಕೃಷ್ಣ ಮಾಡಿರ್ತಕ್ಕಂಥ ಮಹಾಮಹಿಮೆ. ಹುಡುಕೊಂಡ್ರು ಕೃಷ್ಣ ಬರಲಿಲ್ಲಮ್ಮ, ಎಲ್ಲ ಕೂತ್ಕೊತಾರೆ ಯಮನ ಅಂತ ಹೇಳಿದೆ. ಅವತ್ತು ಹೇಳಿದೆ ಹೆಣ್ಮಕ್ಳು ಹುಟ್ಟು ಸೇರಿ ಒಂದು ಸೀರೆ ಹೊದಿಬೇಕು ನೋಡಿ, ಇವ್ರು ಮಾಡ್ತಾರೆ ಹೊದ್ದು ಪಿತ ಅಂದ್ರೆ ಎಲ್ಲ ಮಡಿಸಿ ಮಾಡಿಸಿಟ್ಟು ಕೃಷ್ಣನ ಸಿಂಹಾಸನ ಎಲ್ಲ ಸುದ್ದು ಕೂತ್ಕೊಂಡ್ರು. ಪಣ್ಣಮ್ಮ ದೇವ್ರನ್ನ ಸ್ತೋತ್ರ ಮಾಡೋಣ ಬನ್ನಿ, ದೇವ್ರ ಸ್ತೋತ್ರ ಪ್ರಿಯ ಆದನು. ಗೋಪ್ಯ ಊಚು ಜಯಂತಿ ದೇವಿಕಂ ಜನ್ಮನಾವೃಜಃ ಶಯತ ಇಂದಿರ ಸಾಧು ತತ್ರಹಿ ದೈತ ದೃಶ್ಯತಾಂ ತ್ವಾದಿ ದೃಕ್ಷತಾಂ ತ್ವೈದೃತಾಸವ ತ್ವಾಂ ವಿಚಿನ್ಯತೆ ವ್ರಜ ಜನಾರ್ತಿಕಂ. ವೀರ ಅನಿಸ್ಬೇಕಲ್ಲಿ, ವೀರ ಯೋಷಿತ ಜನಸ್ತನ ಎಂಥ ಸ್ತೋತ್ರ, 18 ಶ್ಲೋಕ, ಅದ್ಭುತದ ಅರ್ಥ ಇದೆ, ನಮ್ಗೆ ಜ್ಞಾನ ಇಲ್ಲ ಅಷ್ಟೇ. ಕೃಷ್ಣ ನಿನ್ನ ಯಾರು ಗೋಪಿಕಾ ಮಗ ಅಂತಾರೆ, ಯಾರು ಹೇಳಿದ್ರು ಹಾಗಂತ ನೀನೆ ನೋಡಿ. ಅವರು ಎಂತ ಸಕಲ ಗೋಪಿಕಾ ನಂದನೋ ಭವಾನ್ ಅಖಿಲ ದೇಹಿ ನಾಮ್ ಅಂತರಾತ್ಮದೃಕು, ನೀ ಗೋಪಿಕಾಸ್ತ್ರ ಮಗನಲ್ಲ ನೀನು, ಯಾಕೆಂದ್ರೆ ಸಕಲ ಗೋಪಿ ಗೋಪಿಕಾ ಅಂದ್ರೆ ಲಕ್ಷ್ಮೀ ಅಂತ ಅರ್ಥ, ನಂದಗೋಪನ ಹೆಂಡತಿ ಅಲ್ಲ, ಗೋಪ ರಕ್ಷಣೆ ಅಂತ ಯಾಕಂದ್ ರಕ್ಷಣೆ ಮಾಡತಂಕ ಗೋಪಿ ಲಕ್ಷ್ಮೀ ಅಂತ ಅರ್ಥ. ಗೋಪಿಯೇ ಗೋಪಿಕಾ ಲಕ್ಷ್ಮೀ, ಅವ್ಳಿಗೆ ಆನಂದ ಕೊಟ್ಟನಿಗೆ ಸಕಲ ಗೋಪಿಕಾ, ಗೋಪಿಗೆ ಆನಂದ ಕೊಟ್ಟು ಗೋಪಿಕಾನಂದನ ಅಂತ, ಯಾಕೆಂದ್ರೆ ಅಖಿಲ ದೇಹಿನ ಇದು ಹೇತು ಅಂತ. ಎಲ್ಲ ದೇವ ದೇವರುಗಳು ವಾಸ ಮಾಡ್ತೀವಿ ಸ್ವಾಮಿ, ನೀನು ಯಾರೋ ಮಗ ಅನ್ಬಿಟ್ಟು ಅಂತವ್ರು ಏನು ಹೇಳ್ಬೇಕು ಅದನ್ನ ಎಂಥ ಜ್ಞಾನ. ಅದ್ಭುತ ಸ್ತೋತ್ರ ಗೋಪಿಗೆ ದರ್ಶನ ಕೊಟ್ಟಿದ್ದಾನೆ. ಮುಂದಿನ ಅನೇಕ ಮಹಾತ್ಮಗಳನ್ನ ಕೃಷ್ಣ ತೋರಿಸ್ಕೊಳ್ತಾನೆ. ಏನ್ ಮಾಡಿದ್ರು ಕೂಡ ಕಂಸ ನೋಡ್ದ ಕೃಷ್ಣ ಸಾಯ್ಲಿಲ್ವಲ್ಲ, ಒಂದು ಲಾಸ್ಟ್ ಚಾನ್ಸ್ ಪ್ರಯತ್ನ ಮಾಡೋಣ ನೋಡಿ, ಸಲಹೆ ಸರಿಸ್ಬಿಟ್ಟ. ಒಂದು ಶಿವತನಿಸಿದ್ವಿ ನಾನು ಧನುರ್ಯಾಗ ಅಂತ ಮಾಡೋಣ, ಕೃಷ್ಣ ನಾವು ಕರೆಸೋಣ, ಎಲ್ಲ ಆಲ್ಟರ್ನೇಟಿವ್ ನನಗೆ ಒಂದು ಆನೆ ಇದೆ ಹಾಗೆ ತೊಳೆದಾಕ್ಬಿಡುತ್ತೆ ಕರ್ಕೊಂಡ್ರೆ ಹೋಗಿ ಬೆಳೆಸ್ತಿ ಕ್ಯಾಟ್
ಅಕ್ರೂರನ್ನು ಕರೀತಾನೆ. ಪರಪ ಅಕ್ರೂರ ಕಿಶೋರ ಅಂತ ಗಂಧರ್ವ ಸಾಮಾನ್ಯವಲ್ಲ, ಬ್ರಹ್ಮದೇವರ ಆವೇಶ ಇದೆ, ಕರ್ಕೊಂಡ್ಬರಪ್ಪ ನೀನು ನೋಡಿ ಹೇಳಿ. ಇವೆಲ್ಲ ರಸದ ಘಟ್ಟಗಳು, ವರ್ಷಗಟ್ಟಲೆ ಎಷ್ಟು ಅನುಭವ ಮಾಡಿದ್ರು ಕೂಡ ಅಷ್ಟು ನಮಗೆ ಅಮೃತ ಕಲಸ ಸಿಗ್ತಾರೆ. ಭಾಗವತ ಅಮೃತ ಪಾನ ಮಾಡ್ತಿರೋ 24 ಗಂಟೆ ಅಕ್ರೂರ ಕರ್ಕೊಂಡ್ಬರ್ತಾನೆ. ಮಾರ್ಗ ಮಧ್ಯದಲ್ಲಿ ಯಮುನಾನೆ ಮಧ್ಯಾಹ್ನ ಕಾಲ ಸ್ನಾನ ಕೇಳಿತಾನೆ. ಏನು ತರತ್ತ ಎಂಥ ಜ್ಞಾನಿ ಆಗಿದ್ದರು ಕೂಡ ಅವನ ತಾವು ಬಹಿರ್ಮುಖನಾದರೆ ಸಂಧ್ಯಾನ ಕರ್ಮ ಮಾಡಬೇಕು ಅಂತ ಅರ್ಥ. ಯಾರ ಜೊತೆ ನಿಧಾನ ಅಕ್ರೂರೇನು ದೇಹಸದ ನಾರಾಯಣ ದೇವ್ರ ಜೊತೆ ನಿಧಾನ ಕೃಷ್ಣನ ಜೊತೆ ಅವನು ಮಧ್ಯಾಹ್ನಕ್ಕೆ ಹೋದ ಅಂತ ಕೇಳಿದ್ರೆ ನಾವು ಕರ್ಮ ಮಾಡ್ತಾ ಇದ್ದೇವ? ತ್ರೈಲೋಕ್ಯೋ ಧರಣಕ್ಷಮ ಭಾಷ್ಯ, ತ್ರಿಕಾಲಜ್ಞಾನಿ ಆಗಿದ್ದರೂ ಕೂಡ ಅವನು ಆನ್ಮಿಕ ಸಂಧ್ಯಾನ ಕರ್ಮ ಮಾಡಬೇಕು ಅವನು ಅಂತ ಅವನು ಅಕ್ರೂರ ಮಹಾನುಭಾವ ಕರ್ಕೊಂಡ ಬೆಳಗ್ಗೆ ಧನ್ವರಿ ಆಗ ಕಥೆಯಲ್ಲಿ ಹೇಳ್ತಾನೆ. ಕೃಷ್ಣ ಏನು ಕಷ್ಟ ಇಲ್ಲ, ಒಂದು ಆನೆಗೆ 80,000 ಆನೆ ಬಲ ಇತ್ತು ಒಂದು ಆನೆಗೆ. ಅದು ದೈತ್ಯ ಬರೀ ಆನೆ ಅಲ್ಲ, ಆನೆ ಹೋಯಿತು ಮಾವಟಿಗರಾಯಿತು, ಕಂಸನ ಸಂಹಾರ ಮಾಡಿದನು. ತಿರ್ಗಾದೆ ಮಣಿಮಂಜರಿ ಮಂಚಸ್ಥಂ ಮಾತನಂ ಕಂಸಂ ಮೂರ್ತಿ ಸಂಗ್ರಹ ಮಾಧವ ಒಂದೇ ಶ್ಲೋಕ. ಭೃಗುಶ್ರೀ ಇದ್ದರು ಲೋಕ ಪ್ರವೇಶ ಮಾಡು, ಎಲ್ಲಿ ಬಲವೋ ಅಲ್ಲಿ ವಾಯು ಎತ್ತರ ಬಲ ತತ್ರ ವಾಯು ಅಂತ ಇಟ್ಕೋಬೇಕು. ರಾಜದವರು ಆವೇಶ ಇದೆ ಕಂಸನಲ್ಲಿ, ಅಂತಹ ಬಲಿಷ್ಠ ಅದು. ಅವನು ದೈತ್ಯ, ಅವನು ನರಕ ಪ್ರವೇಶ ಮಾಡ್ತಾನೆ. ಭೃಗುರುಷಮ ಲೋಕ ಪ್ರವೇಶ ಮಾಡು. ಕೃಷ್ಣ ಮನುಷ್ಯನಪ್ಪ ತಿರುಗ ಮರಿಬಾರ್ದು. ಒಬ್ಬ ಕಂಸನಿಗೆ 80,000 ಆನೆ ಬಲ ಇತ್ತು ಅಂತ ಕಂಸ ಒಬ್ಬ ಕಂಸನಿಗೆ, ಕೃಷ್ಣ ಇನ್ನು ಉಪನಯನೂ ಆಗಿಲ್ಲ. ಕೃಷ್ಣ ಮನುಷ್ಯ ಅಂದರೆ ಅವ್ರು ಎಷ್ಟು ತಲೆಸರಿ ಆಗಿದೆ. ಅಪ್ಪ ಅವನು ಉಡುಗಡೆ ಮಾಡ್ದ, ಉಪನಯನ ಮಾಡಿಕೊಂಡ, ಗುರುಗಳ ಮಗನೇ ತಂದುಕೊಟ್ಟು ಕೃಷ್ಣ ಮನುಷ್ಯನ ಸತ್ ಮಗನ ತಂದುಕೊಟ್ಟಿದ್ದಾನೆ. ಯಾರೋ ಮಾತಿದ್ದು ಸ್ವಲ್ಪ ಕೃಷ್ಣನ ಕಲ್ಯಾಣ ಹೇಳಿ ಸ್ವಾಮಿ ಆಗಲಪ್ಪ. ಇದು ಧರ್ಮಶಾಸ್ತ್ರ ಮೀರಬಾರ್ದು. ಏನಿದೆ ಶಾಸ್ತ್ರ, ನೀವು ಒಬ್ಬನೇ ಬೆಳೆಯಿರಿ. ಅಣ್ಣನ ಮದುವೆ ಆಗ ತಂಗಿ ತಮ್ಮನ ಮದುವೆ ಆಗಬಾರ್ದು, ಅಕ್ಕಂಗಾಗ ತಂಗಿಗೆ ಆಗಬಾರ್ದು. ಆದರೆ ಅದಕ್ಕೆ ಅವನು ಮತ್ತೆ ಲಗ್ನ ಮಾಡ್ಕೋಬಾರ್ದು. ಯಾರು ತಮ್ಮ ಮುಂಚೆ ಆದರೆ ಅಣ್ಣ ಮಾಡ್ಕೊಬಾರ್ದು ಅವನು. ಅದಕ್ಕೆ ಶಾಸ್ತ್ರದಲ್ಲಿ ಪರಿವೇತ ಪರಿವೀತಿ ಅಂತ ಶಬ್ದ ಇದೆ. ಅವನು ಹಾಗೆ ಬ್ರಹ್ಮಚಾರಿ ಉಳಿಬೇಕು, ಈ ಹೆಣ್ಮಗಳು ಹಾಗೆ ಇರಬೇಕು. ತಿರುಗಿ ರಾಮಾಯಣಕ್ಕೆ ಹೋಗಿ, ಭರತ ಯಾಕೆ ರಾಜ್ಯ ಬೇಡ ಅಂತ ಪ್ರಶ್ನೆ, ಯಾಕೆ ರಾಜ್ಯ ಯಾಕೆ ಬೇಡ ಅಂತ ಭರತ. ಇದನ್ನು ರಘುವಂಶದಲ್ಲಿ ಪರಿವೇತಾರ ಮಾತ್ಮಾನಂ ಮೇನೇ ಸ್ವೀಕರಣ ದುಧಃ ನೋಡಿ ಎಂತ. ನಾನೀಗ ರಾಜ್ಯ ತೆಗೆದುಕೊಂಡ್ಬಿಟ್ರೆ ಕಾನೂನು ಪ್ರಕಾರ ರಾಮನ ಅಧಿಕಾರ ಬರೋದಿಲ್ಲ. ಅವರಪ್ಪ ಹೇಳಿರ್ಬೋದು 14 ವರ್ಷ ಅಂತ, ನಾನು ರಾಜನಾಗಿದ್ದು ನಾನು ಬಿಟ್ಟಿರ್ತಾನೆ. ತಮ್ಮ ರಾಜನಾಗ್ತಾರೆ, ತಿರುಗ ಅಣ್ಣನ ರಾಜ್ಯಕ್ಕೆ ಅಧಿಕಾರ ಬರೋದಿಲ್ಲ ನೋಡಿ ಹೇಗಿದೆ. ದೇವರ ಅವ್ರದಕ್ಕೆ ಮಾಡೋದೇನು, ತನ್ನ ಮಗುವಿಂದ ಮುಂಚೆ ಬಲರಾಮದೇವರು ವಿವಾಹ ಹೇಳ್ತೀವಿ ಅಂತ ರವಿ ತಲಗ್ನ ಮಾಡ್ಕೊಂಡಿದ್ದಾನೆ. ಕೃಷ್ಣನ ಕಲ್ಯಾಣ ಹೇಳಿದ್ವಿ. ಭೀಷ್ಮಕಾಂತ ಮಹಾರಾಜ ರುಕ್ಮಿಣಿ ಮಗಳು ಯಾರೋ ಅಲ್ಲ, ಸಾಕ್ಷಾ ಲಕ್ಷ್ಮೀಂ ಪರಾತ್ಪರಹ ಲಕ್ಷ್ಮೀ ಮೂರೂಪಗಳು, ಶ್ರೀಭೂ ದುರ್ಗಾ ಅಂತ, ಶ್ರೀರೂಪ ರುಕ್ಮಿಣಿ, ಭೂರೂಪ ಸತ್ಯಭಾಮ, ದುರ್ಗಾ ದುರ್ಗೆ ಅವತಾರ ಮಾಡಿದ. ಗಂಡು ಮಕ್ಕಳಿದ್ದಾರೆ ರುಕ್ಮಿಣಿ ಮೊದಲಾಗಿರ್ತಕ್ಕಂಥ ಎಲ್ಲ ಅಯೋಗ್ಯರು. ಲಕ್ಷ್ಮೀ ಅವತಾರ ಸಾಕ್ಷಾ ರುಕ್ಮಿಣಿ, ಇವಳನ್ನ ಮಹಾ ಅಯೋಗ್ಯ ಶಿಶುಪಾಲನ ಕೊಡೋದು ಲಕ್ಷ್ಮಿ ವಿಚಾರ ಮಾಡಿದ್ರು. ದೇವರು ಬೈದನು ಶಿಶುಪಾಲ, ರುಕ್ಮಿಣಿ ದೇವರು ಏನು ಅಜ್ಞಾನ ಇಲ್ಲ. ಒಬ್ಬ ಬ್ರಾಹ್ಮಣಿಯವ್ರ ಮನೆಗೆ ಬರ್ತಾರೆ, ಕಷ್ಟ ನಿಜ ಅಂತ ಆಚಾರ ವಾಕ್ಯ ಇದೆ. ಅದು ಭಾಳ ತುಂಬ ಅದು ಕಾಂಪ್ಲಿಕೇಶನ್ ಕೆಲವು ಹೋಗೋದಿಲ್ಲ. ಈ ಬ್ರಾಹ್ಮಣ ಯಾರು ಅಂತ ಪ್ರಶ್ನೆ, ಓ ಜಗಳ ಕಲ್ದಲ್ಲಿ ಆಗ್ಬೋದು. ಸ್ವಾಮಿ ಏನಮ್ಮ ನಾಳೆ ನಾಡಿದ್ದು ವಿವಾಹ ವ್ಯವಸ್ಥೆ ಮಾಡಿದ್ದಾರೆ, ಒಂದು ಪತ್ರ ಕೃಷ್ಣನಿಗೆ ಕೊಡ್ತಾರೆ ಆಗಲೇ ಅದಕ್ಕೆ ಹೆಂಗೆ ಪತ್ರ ತಂದು ಸುಧರ್ಮ ಸಭಾ ಉದ್ಧವ ಕೃಷ್ಣನ ಪಿ ಓದವ ಉದ್ಧವ ಇದು ರುಕ್ಮಿಣಿ ಕಳಿಸಿರೋ ಪತ್ರ ಅಂತ. ಶುತ್ವ ಗುಣಾನ್ ಭುವನ ಸುಂದರ ಮಂಗಳಂತೆ ನಿರ್ವಿಶ್ವ ಕರ್ಣಿವರೈಹಿ ಹರತುಂಗ ತಾಪಂ. ಕೃಷ್ಣ ಏನು ಲವ್ ಲೆಟರ್ ಲಪ್ಪ ಇದು, ನಿನ್ನ ಗುಣಗಳು ಹೆಚ್ಚಿದೆ ಅಷ್ಟೇ. ನಿನ್ನ ಗುಣಗಳು ಯಾರು ಸ್ಮರಣೆ ಮಾಡ್ತಾರೋ ಕಿವಿಯಿಂದ ಪಾನ ಮಾಡ್ತಾರೋ ಅವನು ಮನ್ಮತ ಏನು ಮಾಡೋಕ್ಕಾಗೋದು, ಮನ್ಮತ ಮಾತ್ರ ಪರಿಹಾರವಾಗಿ. ರೂಪಂ ದೃಶಾಂ ದೃಶ್ಯಮತಾಂ ಅಖಿಲಾರ್ಥ ಲಾಭಂ, ದೇವರು ಕಣ್ಣು ಕೊಟ್ಟಿದ್ದಕ್ಕೆ ದೇವ್ರಿಗೆ ಕಾಣಬೇಕು. ಅದನ್ನು ಸಿನಿಮಾ ನೋಡೋಕ್ಕಲ್ಲ, ಪೋಸ್ಟರ್ ನೋಡೋಕ್ಕಲ್ಲ, ಟಿ ವಿ ನೋಡೋಕ್ಕಲ್ಲ, ದೇವ್ರ ಕಣ್ಣು ತುಂಬ ನೋಡ್ಬೇಕಂದ್ರೆ ಇಲ್ಲ ಏನು ಪ್ರಯೋಜನ. ಒಂದೊಂದು ಅಂಗಗಳನ್ನು ಹೇಗೆ ಮಾಡಬೇಕು ರಸರಾಜರು ಹೇಳ್ತಾರೆ. ಅಂತರಂಗದಲ್ಲಿ ಹರಿಯ ಕಾಣದವನೇ
ಹುಟ್ಟುಕುರುಡನು ಸಂತತ ಶ್ರೀ ಕೃಷ್ಣ ಚರಿತೆಯ ಕೇಳಾದವನೇ ಜಡಮಾತಿ ಕಿವುಡ ಕಣು. ವ್ಯಾಸರಾಜ ಮಾತು ಒಂದು ನಮ್ಮ ಹಂಗಲ್ಲಿ ಹೇಗೆ ಉಪಯೋಗ ಮಾಡ್ಕೊಳ್ಬೇಕು ಹೀಗೆ ಮಾಡ್ತಾ ಇದ್ವಿ ನಮ್ಮ ಮನೆಯವ್ರಿಗೆ ಗೊತ್ತಿದೆ. ನಾಳೆಯಲ್ಲಿ ನಾಡಿದ್ದೆ ಲಗ್ನ ಇದೆ ಸ್ವಾಮಿ, ಮದುವೆ ಆಗುವ ಹೆಣ್ಣು ಏನು ಕೇಳ್ತಾರೆ ಗಂಡನಿಂದ, ಬೇರ್ವನ್ ಒಳ್ಳೆ ರೂಪ ಅವ್ರು ಕೇಳ್ತಾರೆ. ಕನ್ಯಾವರೈತೆ ರೂಪಂ, ನನ್ನ ಗಂಡ ಚೆನ್ನಾಗಿ ಅವ ಗಂಡ ಹೆಣ್ಣಿನ ತಂದೆ ಏನು ಮಾಡ್ತಾನೆ, ಒಳ್ಳೆ ಸಂಪಾದನೆ ಮಾಡ್ಬೇಕು, ತಾಯಿ ಒಳ್ಳೆ ಕುಲ ಇರಬೇಕು. ಒಬ್ಬೊಬ್ಬರು ಒಂದು ಕೇಳ್ತಿರ್ತಾನೆ, ಒಂದೊಂದು ಗುಣ ಇರೋದೇ ಕಷ್ಟ. ನೀ ಅನಂತ ಗುಣ ಪರಿಪೂರ್ಣ ಸ್ವಾಮಿ ನೀನು, ಇಂಥ ವರ ವರ ಅಂದ್ರೆ ಶ್ರೇಷ್ಠ ಅಂತ ಅನುಗ್ರಹ ಮಾಡಿ ಸ್ವಾಮಿ. ಸಿಂಹದ ಪಾಲನ್ನು ನರಿ ತಗೊಳಕ್ಕೆ ಆಗೋದಿಲ್ಲ, ನೀನು ನರಸಿಂಹ, ನೀನು ನಿನ್ನ ಪಾಲು ನಾನು ಸ್ವೀಕಾರ ಮಾಡಿ ಸ್ವಾಮಿ. ಆಗ ಬನ್ನಿ, ಆ ದಿನ ಬಂದಿದೆ ಪ್ರಾತಃ ಕಾಲ. ಇದು ಸಂಪ್ರದಾಯ, ಗೌರಿ ಪೂಜೆ ಅಂತ ಮಾಡಿಸ್ತಾರಲ್ಲ ಹೊರಬಾರ್ದನ್ನು ಅಂಬಿಕಾ ದೇವಸ್ಥಾನ ಎಲ್ಲ ಕರ್ಕೊಂಡೋಗಿದ್ದಾನೆ. ಲಕ್ಷ್ಮೀ ಗೌರಿ ಪೂಜೆ ಎಲ್ಲ ಮಾಡ್ತಾಳ ತೋರಿಸ್ತಾರೆ ಅಷ್ಟೇ ಅಲ್ಲ, ರುಕ್ಮಿಣಿಯೇ ಮಾಡಿರ್ಬೇಕಲ್ಲ ಗೌರಿ ಪೂಜೆಯನ್ನು, ನಿತ್ಯನ ಮಾಡಬೇಕು. ಅಲ್ಲ ಎರಡನೇ ಸ್ಕಂದ, ನಿಮ್ಮ ದಾಂಪತ್ಯ ಸರಿಯಾಗಿರ್ಬೇಕಾ, ಉಮಾಂ ಸತೀಂ ಎರಡನೇ ಸ್ಕಂದ. ಯಾಕೆ ಮನೇಲಿ ಇವತ್ತು ಡೈವರ್ಸ್ ಆಗುತ್ತೆ ಮನೆ ಮನೆಗಳಲ್ಲಿ, ಎಷ್ಟು ಮನೆ ತುಳಸಿ ಗೌರಿ ಪೂಜೆ ಆಗ್ತದೆ ಸ್ವಲ್ಪ ಹೇಳಿ ನೋಡೋಣ. ಬರೀ ಊಟದ ಲೆಕ್ಕ ಅಷ್ಟು ನೀನಿಲ್ಲ, ಗೌರವ ಇಲ್ಲ, ಗಣೇಶನ ಇಲ್ಲ. ಬರೀ ಹೆಣ್ಮಕ್ಳೆಲ್ಲ ಗಂಡಸರು ಪೂಜೆ ಮಾಡ್ಬೇಕು, ಅಯ್ಯೋ ಗಂಡಸ್ಗೆ ಗೌರಿ ದುಃಖ ಅಂತಾರೆ, ಗೌರಿ ತಂದು ಕೊಡೋಣ ಗಂಡಸಲ್ವಾ, ದುಡ್ಡು ಕೊಡ ಅವ್ನು ಗೌರಿ ಪೂಜೆ ಮಾಡಬೇಡ. ಮತ್ತೆ ಪ್ರೇರಿಸಲು ಪಾರ್ವತಿ ದೇ ಬುದ್ಧಿ ಕೊಡೋಲ್ಲ ಅಮ್ಮನವ್ರು, ಎಲ್ಲರೂ ಪೂಜೆ ಮಾಡ್ಬೇಕದನ್ನು. ರುಕ್ಮಿಣಿ ಮಾಡಿರ್ಬೇಕಾರೆ ಏನು ಒಂದು ಹಳ್ಳಿ ನಮ್ಮ ಹೇಳಿದ್ದಾರೆ, ಉಮಾ ಕಾತ್ಯಾಯಿನಿ ಗೌರಿ ಪದ ದಾಕ್ಷಾಯಣಿ ಹಿಮವಂತ ಗಿರಿಯ ಕುಮಾರಿ ರಮೇಯ ರಸನ ಪಾದ ಕಮಲ ಮಧುಪೆ ನಿತ್ಯ ಅಮರ ವಂದಿತಳೆ ಗಜ ಗಮನೆ ಭವಾನಿ ಉಮಾ ಕಾತ್ಯಾಯಣಿ ಗೌರಿ. ಪೂಜೆ ಮಾಡಿ ತೋರಿಸಿದ್ರಷ್ಟೇ, ರುಕ್ಮಿಣಿ ಪೂಜೆ ಮಾಡಿದ್ರಿಂದ ಗೌರಿಗೆ ಇನ್ನು ಮಾಂಗಲ್ಯ ಹೆಚ್ಚಾಗುತ್ತೆ, ಫಲ ಬರ್ತೀವಿ. ಸ್ವಲ್ಪ ಕೃಷ್ಣ ಬರಲಿಲ್ವಲ್ಲ, ಕೃಷ್ಣ ಇಲ್ಲೇ ಇದ್ದಾನೆ ಹೊರಗಡೆ ಬರಬೇಕಾ, ಹೆಣ್ಮಕ್ಳ ಕ್ಯೂರಿಯಾಸ್ ತೋರಿಸ್ತಾರೆ ಅಷ್ಟೇ. ರಥ ಬಂದು ಬರಂತ ಬಂದೇ ಬಿಡ್ತದೆ, ಆ ಸ್ಪರ್ಧೆ ಹಾಕಿದ್ದಾನೆ ಪಾರೆ ಕಾವು ದೇವ್ರು ಬಂದ ಅದನ್ನು ಉಕ್ಕಿನ ಎತ್ಕೊಂಡು ಹೊರಟೇ ಬಿಡ್ತೀನಿ. ಎಲ್ಲೋ ಕೃಷ್ಣ ಎಲ್ಲೋ ಬರೀತಾನೆ, ಹತ್ತು ಮೇಲೆ ಕಿಲೋಮೀಟ್ರ್ ಹೋದ್ಮೇಲೆ ಬೇರೆ ಜ್ಞಾನ ಬಂದದು. ರುಕ್ಮಿಣಿ ಏನು ಮಾಡ್ತಿದ್ದಾನು, ಕೆಲವು ಕಡೆ ನೋಡಿ ಲಗ್ನ ಲೇಟ್ ಆಗಿರುತ್ತೆ ಏನು ಮಾಡ್ತಾರೆ, ಬನ್ನಿ ಸ್ವಾಮಿ ಮಾಡ್ತಿದ್ದಾರೆ. ಯಾವ ಬರುತ್ತಿರು ಹೇಳಕ್ಕೆ ಹೋಗಲ್ಲ, ಕಣ್ಣಿಂದ ನೋಡ್ತಿದ್ದಾನೆ. ಪ್ರತಿಜ್ಞೆ ಮಾಡಿದ್ನು, ಕೃಷ್ಣನ ಕೊಲ್ತೀನಿ ಅದನ್ನು, ರುಕ್ಮಿಣಿ ತರ್ತೇನೆ, ಇಲ್ಲದ ಊರಿಗೆ ಬರಲ್ಲ ಅಂದ್ಬಿಟ್ಟು. ನಮ್ಮ ಬಾಯಲ್ಲಿ ಒಳ್ಳೆ ಮಾತು ಕೆಟ್ಟ ಮಾತು ಬರಬಾರ್ದು, ದೇವತೆಗಳಿರ್ತಾರೆ ಏನೇನಿ ಹಾಗೆ ಆಗಲಿ ಅಂತ ದೇವತೆಗಳು ಏನಂದ ಬೇಕು, ಏನಂದ ನೀನು ಊರು ಬರೋಣ ಅಂದಲ್ಲ ಹಾಗೆ ಆಗಲಿ ಅಂತ ದೇವತೆಗಳು ಬರಬಾರ್ದು. ಯುದ್ಧ ಮಾಡಿದೆ ಯುದ್ಧ ಪಂಚ ಚೂಡಿನ ಐದು ಪಟ್ಟೆ ತೆಗೆದು ಓಡಿಸ ಓಡಿಸ್ಬಿಟ್ಟು. ಇವತ್ತು ನೀನು ಸ್ಯಾಟಲೈಟ್ ಅಂತ ಉಪನಗರ, ಅವನೇ ಮಾಡಿದ್ದ ರುಕ್ಮಿಣಿ ಫಸ್ಟ್ ಮಾಡಿದ್ದೆ ಅವನು ಸ್ಯಾಟಲೈಟ್, ಆಮೇಲೆ ಎಲ್ಲ ಶುರುವಾಯ್ತು ಕೆಂಗೇರಿ ಯಾವ್ದು ಶುರುವಾಯ್ತು, ಆಮೇಲೆ ಉಪನಗರ ಮಾಡಿದಾನೆ ಅವನು. ರುಕ್ಮಿಣಿ ಕರ್ಕೊಂಬಂದಿದ್ದಾನೆ ಭದ್ರಾಸ ವಿಷಯ ವರ್ಣನೆ ಮಾಡ್ತಾರೆ ರುಕ್ಮಿಣಿ. ಸ್ವಲ್ಪ ಅಲ್ಲೇ ದ್ವಾರಕಾಪಟ್ಟಣದ ಹತ್ರ ಒಂದು ಮೂಲ ಮಾಧವ ಅಂತ ಒಂದು ವನ, ಅಲ್ಲಿ ಇದೆಲ್ಲ ಫಂಕ್ಷನ್ ನಡೀತದೆ, ವರ್ಣನೆ ಮಾಡ್ತಾನೆ ಅದ್ಭುತವಾಗಿ. ಎಲ್ಲ ಸೇರಿಬಿಟ್ಟಿದ್ದಾನೆ ಬರಮ್ಮ ಹಸಿವೆ ಕರೀತಾರೆ ಲಕ್ಷ್ಮಿ. ಹೆಜ್ಜೆಯ ಮೇಲೆ ಹೆಜ್ಜೆಯ ನೀ ಕೂತ ಗೆಜ್ಜನಾದವ ತೋರುತ ಬಾರೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಂ ಬಾ ಮತ ಶುಕ್ರವಾರ ಸಾಯಂಕಾಲ ಕರೀತಾನೆ. ಮಹೋತ್ಸವ ಅದನ್ನು ದೇವತೆಗಳೆಲ್ಲ ಬಂದಿದ್ದಾರೆ. ಇದು ಹೊಸ ಲಗ್ನ ಮಾಡ್ಕೋಬೇಕಾ, ನಿತ್ಯ ದಾಂಪತ್ಯ ನಮಗೆ ಬೇಕೋ ಇಲ್ಲ ಅದಕ್ಕೋಸ್ಕರ ಇದನ್ನು ಹೇಳ್ತಾನೆ. ಬಳಿರೆ ತಿರುಮಲದಾಯ ನಿನ್ನ ಕರುಣಾರಸಕ್ಕೆ ನೆಲಗಾಣೆ ನೆಲಗಾಣೆ ನೆಲಗಾಣೆನು ಒಲಿದು ಭಗತರಿಗಾಗಿ ಹವಣಿಸಿಕೊಂಡೆ ಮದುವೆಯ ಸುರಭದೇ ವರದೇವ ವಿಜಯ ವಿಠಲರೇಯ. ದೇವ್ರು ಯಾರಿಗೋಸ್ಕರ ಮಾಡ್ಕೊಂಡ, ತನಗೋ ಲಕ್ಷ್ಮಿಗೋ ಅಲ್ಲ, ಬ್ರಹ್ಮದೇವದಲ್ಲಿ ಕಾಯ್ಕೊಂಡಿದ್ದಾರೆ ಭೀಷ್ಮ ರಾಜನಿಗೆ ಆಗ್ಬೇಕದನ್ನು, ಪತ್ರಗಳು ಬ್ರಾಹ್ಮರು ನೋಡ್ಬೇಕದನ್ನ, ಪಾಂಡವರು ನೋಡ್ಬೇಕದನ್ನೆಲ್ಲ ಭಕ್ತರಿಗೋಸ್ಕರ ಮಾಡ್ಕೋತಾನೆ.
ಇಂಥ ಕೃಷ್ಣ ರೂಪಿಣಿ ಕಲ್ಯಾಣ ಶ್ರವಣ ಮಾಡಿದ್ರೇನೆ ಯಾರ ಮನೆಯಲ್ಲಿ ಲಗ್ನ ಆಗಿರೋದಿಲ್ಲ. ನಾನು ಹೆಣ್ಮಕ್ಳಿಗೆ ದೇವರು ಅನುಕೂಲ ಜಾಗ್ರತೆ ಮಾಡ್ತಾನೆ, ಒಳ್ಳೆ ವರ ಸಿಗುತ್ತೆ. ಅದನ್ನು ನಾವು ದೇವ್ರ ಪೂಜೆ ಮಾಡಿ ಕಲ್ತ್ಕೋಬೇಕಷ್ಟೇ, ದೇವ್ರು ಭಯಕ್ಕೋಗಬಾರ್ದು, ಅವಸರ ಪಡಬಾರ್ದು. ನೀನು ನಿಶ್ಚಯವನ್ನು ಆಗಲಿ ಸ್ವಾಮಿ. ಇಂಥ ಶುಕ್ರವಾರ ಅಮ್ಮನವರ ಕಲ್ಯಾಣ, ನಿತ್ಯ ಕಲ್ಯಾಣ ಪಚ್ಚತ್ತವಂತ ಶಬ್ದ ಶ್ರವಣ ಮಾಡಿದ್ರೇನೆ ಮನ ಮನೆಯಲ್ಲೇ ಮಂಗಳ, ಮನ ಮಂದರ ಮಂಗಳ ಅಂತೇಳಿ ಈಗ ಐದನೇ ದಿನ ರುಕ್ಮಿಣಿ ಕಲ್ಯಾಣ ನಿಲ್ಲಿಸ್ಬೇಕು. ಉಳಿದ ಕೃಷ್ಣನ ಚರಿತ್ರೆ ಏಕಾಸ್ಕಂದದಲ್ಲಿ ಹಂಸೋಪಾಖ್ಯಾನ ಬರುತ್ತೆ, 24 ಗುರುಗಳ ಚರಿತ್ರೆ ಇದೆಲ್ಲ ದೇವರು ನಾಳೆ ನುಡಿಸ್ತಾನೆ ಅಂತೇಳಿ ಉಳಿದ ಭಾಗ ಭಾನುವಾರ ಬೆಳಗ್ಗೆ ಸುಮಾರು 10 ಗಂಟೆಯಿಂದ 11:00 ಮಂಗಳ ಮಹೋತ್ಸವ ಭಾನುವಾರ ಬೆಳಗ್ಗೆ ತಾವು ನಾಳೆ ಮತ್ತು ನಾಡು ಬಂದು ಶ್ರವಣ ಮಾಡಿ ದೇವರ ಪ್ರೀತಿ ಪಾತ್ರ ಆಗಬೇಕಂತ ಕೃಷ್ಣ.